ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರ ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ ಐದನೇ ವಾಲ್ಯೂಮ್ನ ನಾವು ಏನು ಮಾಡ್ತಾಯಿದ್ರೆ ಸ್ಟಡಿ ಮಾಡ್ತಾಯಿದ್ರಿ ಅಂದ್ರೆ ಸಹೋದರ ಮುಖ್ಯವಾಗಿ ನೋಡ್ಬೇಕಾದ್ರೆ ಏನು ರೀ ನಾ ಆಥರ್ ಆಫ್ ದ ಅಥೋನ್ಮೆಂಟ್ ಚಾಪ್ಟರ್ ನಂಬರ್ ಟು ಬರೋ ಸೊ ತಂದೆಯ ದೇವ್ರ ಬಗ್ಗೆ ಅನೇಕ ವಿಚಾರಗಳನ್ನು ನೋಡ್ತಾ ಇದ್ದರೆ ನಾವು ಕಳೆದ ಸತಿ ಅಂದರೆ ಕಳೆದ ವಾರ ನೋಡ್ಬೇಕಾದ್ರೆ ಮುಖ್ಯವಾಗಿ ಏನಪ್ಪ ನೋಡಿದಂದರೆ ನಾನು ನನ್ನ ತಂದೆ ಇಬ್ಬರು ಒಂದಾಗಿದ್ದೀವಿ ಅಂತ ಹೇಳೋಂಥ ಮಾತನ್ನು ನಾವು ನೋಡಿದ್ರಿ ಸೊ ಅಲ್ಲಿ ಒಂದಾಗಿದ್ದೀರಿ ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ ಏಸು ಕಿಸು ಫಿಸಿಕಲ್ ಒನ್ನೆಸ್ ಬಗ್ಗೆ ಏನು ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ಇಲ್ಲ ಅಂತ ನಾವು ಏನು ಮಾಡಿ ನಾವು ಕ್ಲೀನಾಗೆ ಸತ್ಯವೇದ ಮುಖ ಅಂತ ಅರ್ಥ ಮಾಡ್ಕೊಂಡ್ರಿ ಯಾಕಂದ್ರೆ ತಂದೆ ಮಗ ಇಬ್ಬರು ಅಂತ ಇರ್ಬೇಕಾದ್ರೆ ಇಬ್ರು ಒಬ್ರೇ ಆಗದಕ್ಕೆ ಹೇಗೆ ಸಾಧ್ಯ ಅದರ ಸೊ ಅದು ಫಿಸಿಕಲ್ ಒನ್ನೆಸ್ ಬಗ್ಗೆನೇ ಹೇಳ್ತಾ ಇಲ್ಲ ಅಂತ ನಾವು ಸತ್ಯವೇದ ಮುಖ ಅಂತ ನೋಡಿದ್ರೆ ಆಮೇಲೆ ನಮ್ಗೆ ಏನಪ್ಪ ಇನ್ನೊಂದು ತಿಳ್ಕೊಂಡ್ರಿ ಅಂತಂದರೆ ಈ ಒನ್ನೆಸ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರಂದ್ರೆ ಇಲ್ಲಿ ಫಿಸಿಕಲ್ ಒನ್ನೆಸ್ ಬಗ್ಗೆನೇ ಹೇಳ್ತಾ ಇಲ್ಲ ಅದು ಬದಲಾಗೆ ಇಲ್ಲಿ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತಂದರೆ ಒನ್ನೆಸ್ ಆಫ್ ಮೈಂಡ್ ಅದರ ಉದ್ದೇಶಗಳು ಆಲೋಚನೆಗಳು ಅದರ ಮನಸ್ಥಿತಿಗಳು ಅದರ ಈ ಒಂದು ಉದ್ದೇಶದ ಬಗ್ಗೆ ಏನು ಹೇಳ್ತಾ ಇದ್ರೆ ಅದಕ್ಕೆ ಎ ಶ್ರೀ ಕೃಷ್ಣನು ಹೇಳ್ತಾರಲ್ಲ ನನಗಿಂತ ನನ್ನ ತಂದೆ ಏನು ರೀ ಎಲ್ಲದಕ್ಕಿಂತ ನನ್ನ ತಂದೆ ಏನ್ರೀ ದೊಡ್ಡವರು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ತಂದೆ ದೇವರು ಎಲ್ಲರಿಗಿಂತ ಏನಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಸೊ ಅನೇಕ ಒಂದು ವಿಚಾರಗಳನ್ನ ನಾವೇನು ಮಾಡಿದ್ರಿ ಕಳಿಸ್ತಿ ಗಮನಿಸಿದ್ರಿ ಈ ವಾರ ನಾವು ಏನು ಮಾಡೋಣ ನನ್ನ ಕಂಟಿನ್ಯೂ ಮಾಡೋಣ ಕನ್ನಡದಲ್ಲಿ ಅಂತ ನನ್ನನ್ನು ನೋಡಿದವನು ನೋಡಿದ್ದಾನೆ ಯೋಹಾನ ಹದಿನಾಲ್ಕು ಒಂಬತ್ತು ಹೀ ದ್ ಸೀನ್ ಮೀ ಹ್ಯಾಥ್ ಸೀನ್ ದ ಫಾದರ್ ಜಾನ್ ಫೋರ್ಟಿ ನೈನ್ ನಮ್ಮ ಕರ್ತನು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ ಯೋಹಾನ ಹದಿನಾಲ್ಕು ಆರು ಮತ್ತು ಏಳು ವಚನ ಎಂಬುದನ್ನು ಪ್ರಕಟಿಸಿದ ಮೇಲೆ ಫಿಲಿಪ್ಪನು ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ನಮಗೆ ಅಷ್ಟೇ ಸಾಕು ವಚನ ಎಂಟು ಎನ್ನುತ್ತಾನೆ ಇದಕ್ಕೆ ಉತ್ತರವಾಗಿ ಏಸು ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರೆತುಕೊಳ್ಳಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ನನಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ನಾನು ತಂದೆಯಲ್ಲಿದ್ದೇನೆ ತಂದೆಯು ನನ್ನಲ್ಲಿದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನನ್ನ ಮಾತನ್ನು ನಂಬಿರಿ ವಚನ ಒಂಬತ್ತರಿಂದ ಹನ್ನೊಂದು ಎಂದೆನ್ನುತ್ತಾನೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ ಸೊ ಇಟ್ ರೀಟೇರಿಯನ್ಸು ಅದರ ನೆಕ್ಸ್ಟು ಅದರ ಈ ತ್ರಯಕತ್ವ ತಂದೆ ಮಗ ಇಬ್ರು ಒಬ್ರೆ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಇನ್ನೊಂದು ವಾಕ್ಯ ಯಾವ್ದಪ್ಪ ಅಂತಂದ್ರೆ ಏ ಸುಪ್ ಫಿಲಿಪ್ಗೆ ಹೇಳೋಂಥ ಒಂದು ಮಾತು ಅದರ ನಾನು ನನ್ನನ್ನು ನೋಡಿದ್ರೆ ಏನು ತಂದೆನ ನೋಡ್ದಂತೆ ಅಂತ ಹೇಳೋಂಥ ಒಂದು ಮಾತು ಅಲ್ಲರ ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ ಈ ಒಂದು ಮಾತನ್ನೇನು ಮಾಡ್ತಾರೆ ಇಪ್ಪತಾರೆ ಅವಾಗ ನಾನು ನೋಡಿದ್ರೆ ತಂದೆ ನೋಡ್ದಂಗೆ ಅಂತ ಅಂದ್ಬಿಟ್ಟು ಅಲ್ವರ ಸೊ ಎಷ್ಟೋ ಜನ ಏನು ಬಿಡ್ತಾರೆ ಅಂದರೆ ಅಯ್ಯೋ ಹಂಗಾರೆ ಎ ಸಿ ತಂದೆ ಅದಕ್ಕೆ ಅವ್ರು ಹೇಳಿದ್ರು ನನ್ನ ನೋಡೋದು ಸಾಕಪ್ಪ ದೇವ್ರು ನೋಡೋಂಥ ಅವಶ್ಯಕತೆ ಇಲ್ಲ ನಾನೇ ದೇವರು ಅಂತ ಹೇಳ್ಬಿಟ್ರಾ ಅಂತಬಿಟ್ಟು ಈ ಥರ ಅಭಿಪ್ರಾಯದಲ್ಲಿ ಏನು ಮಾಡ್ತಾರೆ ಎಷ್ಟೋ ಜನ ಕನ್ಕ್ಲೂಷನ್ ಬಿಡ್ತಾರೆ ಅಂದ್ರೆ ಆದರೆ ನಾ ವಾಕ್ಯದಲ್ಲಿ ಓದಿದ್ರೆ ಯೋಹನ ಹದಿನಾಲ್ಕನೇ ಅಧ್ಯಾಯದಲ್ಲಿ ಏನ್ರಿ ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಕೂಡ ಏನು ಮಾಡ್ತಾ ಇದ್ರಿ ಅರಿತಿದ್ದೀರಿ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ ಆ ಥರ ನೋಡಿದಿರಲ್ಲ ಅಂತ ಏನು ಮಾಡ್ತಾರೆ ಏಸು ಕಸಿ ಏಳನೇ ಹಾಕಿದ್ರೆ ಉತ್ತರ ಕೊಡ್ತಾರೆ ಸೊ ಹಾಗಂದ್ರೆ ಅವ್ರಿಗೆ ಏನಪ್ಪ ಅರ್ಥ ಆಯಿತು ಅಂದರೆ ಏನ್ರಿ ನೀವು ತಂದೆನ ಏನು ಮಾಡಿದ್ರಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅಲ್ಲರ ಅರ್ಥ ಮಾಡ್ಕೊಂಡಿದ್ರಿಂದ ಏನಪ್ಪ ಅದು ಈ ಅದು ಯಾವ್ದು ಈಕ್ವಲ್ ಆಗ್ಬಿಡ್ತು ಅಂತಂದರೆ ನೀವು ತಂದೆನ ನೋಡ್ದಂತೇ ಏನಾಗ್ಬಿಡ್ತೋ ಈಕ್ವಲ್ ಆಗ್ಬಿಡ್ತು ಅಂತ ಏನು ಮಾಡ್ತಾರೆ ಅವ್ರು ಹೇಳ್ತಾರೆ ಅದಕ್ಕೆ ಏನು ಮಾಡ್ತಾರೆ ಫಿಲಿಪ್ ಈಗ ಅಯ್ಯೋ ಸ್ವಾಮಿ ಏನಪ್ಪ ನೀವು ಹಿಂಗನ್ಬಿಟಲ್ಲ ಸ್ವಾಮಿ ನಮಗೆ ತಂದೆನೇನ್ ಮಾಡೋದು ನೀವು ನೀವು ನೋಡಿಸಿ ಅಷ್ಟೇ ಸಾಕು ಅಂತ ಹೇಳ್ತಾರೆ ಯಾಕೆಂದ್ರೆ ಧರ್ಮಶಾಸ್ತ್ರ ಏನು ಬರ್ದಿತ್ತು ಆಮೇಲೆ ಮೋಸಕ್ಕೆ ಹೇಳಿದ್ರು ತಂದೆನ ನೋಡ್ಬಿಟ್ಟು ಯಾರು ಜೀವಂತವಾಗಿರೋಕೆ ಸಾಧ್ಯನೇ ಇಲ್ಲ ಅಂತ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಕೊಟ್ಟಿರ್ಬೇಕಾದ್ರೆ ಇದೇನು ಸಡನ್ ಆಗಿ ಯೇಸು ಕಿಸ್ತು ನೀವು ತಂದೆನ ಏನ್ರಿ ನೋಡಿದಂತೆ ಆಗೋಯ್ತು ಅಂತ ಹೇಳ್ತಾರಲ್ಲ ಅವನ್ನ ಆತನನ್ನು ಅರ್ತಕೊಂಡಿದ್ರಿಂದ ಆತನನ್ನು ನೋಡಿದಾರಲ್ಲ ಅಂತ ಹೇಳಿದ ತಕ್ಷಣ ಇದು ಶಿಷ್ಯನಿಗೆ ಏನಾದ್ಬಿತ್ವಂತರ ಅದು ಫಿಲಿಪಿನ್ಗೆ ಅಯ್ಯೋ ಏನ್ ಸ್ವಾಮಿ ನೋಡ್ತಾ ಇರ್ತಿಲ್ಲ ಅಂದ್ರೆ ಇಲ್ಲಿ ನೋಡಿಸಿ 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 ಅಂತ ಏನ್ ಬಿಡ್ತೇವೆ ಕ್ಯೂರಾಸಿಟಿಯಿಂದ ಕೇಳ್ತಾರೆ ಅದಕ್ಕೆ ಯೇಸು ಕಿಸ್ತಿ ಏನ್ ಕೇಳ್ತಾರೆ ನೋಡಪ್ಪ ನಾ ಅರ್ಥ ಏನಪ್ಪ ಹೇಳ್ದೆ ಅಂದ್ರೆ ನಿಮಗೆ ಏನ್ರಿ ತಂದೆಯನ್ನು ನೋಡ್ಸೋದು ಲಿಟರ್ ನೋಡ್ಸೋ ಅಂಥದ್ದಲ್ಲ ಏನು ಹೇಳ್ತಾರೆ ಅದಕ್ಕೆ ಏನ್ರಿ ಹಾ ಅದಕ್ಕೆ ನೀನು ಇನ್ನೂ ಅರ್ಥ ಕೊಡಲಿಲ್ಲವೇ ನನ್ನನ್ನು ನೋಡಿದವನು ತಂದೆಯನು ನೋಡಿದ್ದಾನೆ ಅಂತ ಅದ್ಗೆ ಹೇಳ್ತಾರೆ ಏನು ಯೇಸು ಕ್ರಿಸ್ತೇನು ಹೇಳ್ತಾರೆ ನೀನು ಇನ್ನೂ ನನ್ನನ್ನು ಅರ್ಥ ಕೊಡ್ಲಿಲ್ಲಲ್ವೇ ಅದೇನು ಅರ್ಥ ನಾನು ಹೇಳೋದು ಇನ್ನೂ ಅರ್ಥ ಆಗಿಲ್ವಾ ಏನ್ರಿ ನನ್ನನ್ನು ನೋಡಿದವನು ತಂದೆಯನು ನೋಡಿದ್ದಾನೆ ಅಂತ ಏನು ಮಾಡ್ತಾರೆ ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇಷನ್ ಕೊಡ್ತಾರೆ ಸೊ ಈ ಟೆಕ್ಸ್ಟ್ ಅಲ್ಲಿ ನಮ್ಗೆ ಏನಾಗಿದೆ ಅರ್ಥ ಏನಾಗಿದೆ ಅಲ್ಲೇ ಇದೆ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಮತ್ತೆ ನೋಡ್ಬೇಕ್ರೆ ಏನ್ರಿ ಏನ್ರಿ ದೇವ್ರ ಇಬ್ರು ಒಬ್ರೇ ಅಲ್ಲ ಇಬ್ರು ಬೇರೆ ಬೇರೆ ಇದಾರೆ ಇವ್ರು ನೋಡಿದ್ರೆ ಯಾರ್ ನೋಡ್ದಂತನೇ ಲೆಕ್ಕ ಅಥವಾ ಯಾರ್ಗ್ ಈಕ್ವಲು ಅಂತಂದ್ರೆ ಏನ್ರಿ ದೇವ್ರಿಗೆ ನೋಡದಂತನೇ ಲೆಕ್ಕ ಅಂತ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳೋದನ್ನ ನೋಡ್ತೀರಿ ಅಲ್ವರ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ್ನ ನೋಡುತ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಬ್ರದರ್ ಸಿಸ್ಟರ್ಸ್ ಯಾರು ಓದ್ತೀರಾ ಓದಿ ನಿಷ್ಟು ಓದಿ ನಮ್ಮ ಕರ್ತನಾದ ಯೇಸು ಈ ಮಾತುಗಳನ್ನು ಆತನೇ ಯಹೋವ ಯಹೋವನ ಮಗನಲ್ಲ ಎಂಬುದಕ್ಕೆ ಸಾಕ್ಷಿಯನ್ನಾಗಿಸಿ ಮತ್ತು ಈ ಕಾರಣದಿಂದ ಯಹೋ ಎಂಬ ನಾಮವು ಉಚಿತವಾಗಿ ಆತನಿಗೆ ಅನ್ವಯವಾಗುತ್ತದೆ ಎಂದು ಒಪ್ಪಿಕೊಳ್ಳ ಒಪ್ಪಿಕೊಳ್ಳುವಂತೆ ನಮಗೆ ಹೇಳಲಾಗುತ್ತಿದೆ ಆದರೆ ಎಲ್ಲವೂ ಗಮನಿಸಬೇಕಾದುದೇನೆಂದರೆ ಈ ಪೂರ್ಣವಾದ ಸನ್ನಿವೇಶದಲ್ಲಿ ನಾವು ತಂದೆಗೂ ಮಗನಿಗೂ ಇರುವ ವ್ಯತ್ಯಾಸಗಳನ್ನು ಗುರುತಿಸಬಹುದು ಆದುದರಿಂದ ಇದರಿಂದ ತ್ರಯೇಕತ್ವವಾದಿಗಳು ಬಯಸುವ ಅಭಿಪ್ರಾಯವನ್ನು ಸೆಳೆಯಲು ವ್ಯಕ್ತಪಡಿಸುವ ಮನಸ್ಸಿದ್ದರೆ ಯಾವುದೇ ವಿವಚನೆಯುಳ್ಳ ವ್ಯಕ್ತಿಯು ಇದನ್ನು ಉಪಯೋಗಿಸುವುದಿಲ್ಲ ಆದುದರಿಂದ ಪೂರ್ಣವಾದ ಪ್ರಶ್ನೆ ಎಂದರೆ ಈ ಮಾತುಗಳಿಂದ ನಾವು ಏನು ಅರ್ಥ ಮಾಡಿಕೊಳ್ಳಬೇಕೆಂದು ನಮ್ಮ ಕರ್ತನು ಬಯಸುತ್ತಾನೆಂದರೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂದೋ ಇದಕ್ಕೆ ನಮ್ಮ ಉತ್ತರವೆಂದರೆ ಯಾವ ಮನುಷ್ಯನೂ ಮಾಂಸಧಾರಿಯಾದ ಈ ಲೋಕದ ಶರೀರ ಹೊಂದಿದ ತಂದೆ ದೇವರ ಆತ್ಮಿಕ ದೇಹವನ್ನು ನೋಡಲು ಸಾಧ್ಯವಿಲ್ಲ ಹೀಗೆಂದು ಅಪೋಸ್ತಲನಾದ ಯೋಹಾನನು ತಾನೆ ಸಾಕ್ಷಿ ಹೇಳಿದ್ದಾನೆ ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಏಕಪುತ್ರನೂ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಯೋಹಾನ ಒಂದರಲ್ಲಿ ಹದಿನೆಂಟು ರೋಥೋರ್ ಹ್ಯಾಂಪ್ಸ್ ಭಾಷಾಂತರಕ್ ಭಾಷಾಂತರ ಕರ್ತನು ಮೋಷೆಗೆ ನನ್ನ ಮುಖವನ್ನು ನೋಡಿದವರು ಯಾರೂ ಬದುಕುಳಿಯಲಾರರು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸಿದನು ಹೀಗಾಗಿ ತಂದೆಯು ತನ್ನನ್ನು ಮಾನವರಿಗೆ ತೋರಿಸಿಕೊಂಡಲ್ಲಿ ಅದು ಒಂದೋ ಅದ್ಭುತವಾದ ರೀತಿಯಲ್ಲಿ ಆತನ ಆತ್ಮಿಕ ಕಣ್ಣುಗಳನ್ನು ತೆರೆದು ಆತನ ಆತ್ಮಿಕ ಮಹಿಮೆಯನ್ನು ಗ್ರಹಿಸಿಕೊಳ್ಳುವಂತೆ ಈ ರೀತಿಯಾಗಿ ಮನುಷ್ಯನು ಮರಣಕ್ಕೆ ಗುರಿ ಮಾಡಿಕೊಳ್ಳುತ್ತಾನೆ ಅಥವಾ ಆತನು ತನ್ನನ್ನು ಮಾಂಸಧಾರಿ ದೇಹದಲ್ಲಿ ಪ್ರಕಟಿಸಿಕೊಳ್ಳುವುದು ಈ ರೀತಿಯಲ್ಲಿ ಮಾನವನು ಆತನೊಂದಿಗೆ ಸಂಪರ್ಕಿಸಿ ಹೊಕ್ಕು ಬಳಕೆ ಮಾಡಿ ಆತನ ಗುಣಲಕ್ಷಣಗಳಲ್ಲಿ ಕೆಲವನ್ನು ಅರ್ಥ ಮಾಡಿಕೊಳ್ಳುವುದು ಸರ್ ಸೊ ಅದಕ್ಕೆ ಇಲ್ಲಿ ಮತ್ತೆ ಹೆಂಗ ಅರ್ಥ ಮಾಡ್ಕೊಳೋದು ಇದು ಈ ವಾಕ್ಯನ ಅದೂರ ಸೊ ಎಷ್ಟೋ ಜನ ಈ ವಾಕ್ಯನ ಉಪಯೋಗಿಸ್ಕೊಂಡು ನಿಮ್ ಮಾಡ್ತಾರೆ ಯೇಸುಕುಸಿನ ದೇವರು ಅಂತ ಹೇಳ್ತಾರಾ ಇದು ಹೆಂಗ್ ಅರ್ಥ ಮಾಡ್ಕೊಳೋದು ಅಂತ ನೋಡ್ಬೇಕಾದ್ರೆ ಏನ್ರಿ ನಮಗೆ ಚೆನ್ನಾಗ್ ಗೊತ್ತು ನಾವು ವಾಕ್ಯದಲ್ಲಿ ಪ್ರಶ್ನೆ ಬರ್ಬೇಕಾದ್ರೆ ವಾಕ್ಯ ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು ಸೊ ಶಾಸ್ತ್ರ ಹುಡುಕಿ ಓದಿರಿ ಒಂದು ಏನಾಗಲ್ಲ ಜೊತೆ ಇಲ್ಲದಿರೋದು ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದನೆ ಮಾಡ್ತಾರೆ ಉತ್ತರ ಸೊ ಅದಕ್ಕೆ ಒಂದು ವಾಕ್ಯ ಓದೋಣ ಯೋಹನ ಒಂದು ಹದಿನೆಂಟಲ್ಲಿ ಓದಿ ಇಂತಿನ್ನ ಯಾರು ಓದ್ತೀರಾ ಯೋಹನ ಒಂದು ಹದಿನೆಂಟು ಓದ್ತೀನಿ ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಏಕಪುತ್ರನೋ ಸತ್ಯ ದೇವರು ಆಗಿರು ಆಗಿದ್ದು ತಂದೆ ಎದ್ದಾನೋ ಆತನೇ ತಿಳಿಯಪಡಿಸಿದನು ನೋಡ್ರ ಈ ವಾಕ್ಯ ಬಹು ಸ್ಪಷ್ಟವಾಗಿದೆ ಇದು ಹಳೆ ಉಡಂಬಿಕೆ ಅಂತ ಮಾತ್ರ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅದರ ದೇವರನ್ನು ಯಾರು ಎಂದಿಗೂ ಕಂಡಿಲ್ಲ ಮೋಸೆ ಹೇಳ್ತಾರಲ್ಲ ಅಯ್ಯೋ ದೇವ್ರೆ ಒಂದ್ ಸತಿ ಮಾಡಿ ನೋಡ್ಸ್ಬಿಡ ಅಂದ್ಬಿಟ್ಟು ಅವಾಗ ದೇವ್ರೆ ಹೇಳ್ತಾರೆ ಆ ಯಾರು ನನ್ನ ನೋಡಿ ಬತ್ತಿ ಕುಳಿಯೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರಾ ಸೊ ಅದಕ್ಕೆ ನೋಡಿ ಯಾರು ಜೀವಂತವಾಗಿರೋಕೆ ಸಾಧ್ಯನೇ ಇಲ್ಲ ಆದ್ರೆ ಯೇಸು ಕೃಷಿ ಏನ್ ಮಾಡ್ತಾರೆ ಅಲ್ಲಿ ಯೋಹನ ಅಪೋಸ್ಟಲಲ್ಲಿ ಬರೀತಾರಲ್ವ ಏನಂತ ಹೇಳ್ತಾರೆ ದೇವರನ್ನು ಯಾರು ಎಂದಿಗೂ ಏನು ಮಾಡಿಲ್ಲ ಕಂಡಿಲ್ಲ ಅಲ್ಲರ ಹಂಗಿರ್ಬೇಕ್ರೆ ಇಲ್ಲಿ ಅದಕ್ಕೆ ಹೇಳೋದು ಫಿಲಿಪನ್ಗೆ ನೀನ್ ನೋಡ್ಸು ಅಂತ ಕೇಳ್ಬೇಕಾರೆ ದೇವ್ರನ್ನ ಯಾರು ಕಂಡಿಲ್ಲ ಖಂಡಿತವಾಗ ನಾವು ನೋಡ್ಸೋದಕ್ಕೆ ಸಾಧ್ಯನೇ ಇಲ್ಲ ಅರೆ ನೀನು ಏನಪ್ಪ ಗ್ರಹಿಸ್ಕೋಬೇಕು ಅಂತಂದ್ರೆ ನೀನು ಇನ್ನೂ ತಿಳ್ಕೊಂಡಿಲ್ವಾ ನಾನು ನೋಡಿದ್ರೆ ಯಾರು ನೋಡಿದೆ ಅಂತ ಲೆಕ್ಕ ದೇವ್ರದೇ ನೋಡ್ದಂತಾನೇ ಲೆಕ್ಕ ಅಂತಂದ್ಬಿಟ್ಟು ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಏನಕ್ಕಪ್ಪ ಎಸ್ ಉತ್ತರ ಕೊಡ್ತಾರೆ ಅಂತಂದ್ರೆ ಏನ್ರಿ ಅವ್ರಿಗೆ ಕ್ಲೀನಾಗೆ ಗ್ರಂಥದಲ್ಲೆಲ್ಲ ಏನು ಬರ್ತಿತ್ತು ಧರ್ಮಶಾಸ್ತ್ರ ಏನಿದೆ ಅಂತ ವಿಚಾರಗಳು ಏನಾಗಿತ್ತು ಕ್ಲಿಯರ್ ಗೊತ್ತಿತ್ತು ಅದರ ಸೊ ಏನ್ರಿ ಅಲ್ಲಿ ದೇವ್ರನ್ನ ಯಾರೋ ನೇರವಾಗಿ ನೋಡೋಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಅಲ್ದಾರ ಅದು ಮಾತ್ರ ಅಲ್ಲ ಏನ್ರಿ ಎಷ್ಟೋ ಜನ ತಿಳ್ಕೊಳೋಂಥ ರೀತಿಯಲ್ಲಿ ಟ್ರೀಟಿಯನ್ ನಂಬಿಕಂಥ ರೀತಿಯಲ್ಲಿ ಏಸುಕುಸು ಸ್ವತಃ ಮಾಂಸದಲ್ಲಿ ಬಂದ್ಬಿಟ್ಟು ಅಂದರೆ ದೇವರೇ ಏನ್ರಿ ಹಾಂ ಮಾಂಸದಲ್ಲಿ ಬಂದ್ಬಿಟ್ಟು ಏನ್ರಿ ಅವರು ಅವರು ಯೇಸುಕ್ರಸ್ನ ಒಂದು ರೂಪದಲ್ಲಿ ಬಂದು ದೇವರು ಒಂದು ನರ ತಾರ ತಗೊಂಡು ಇನ್ನೊಂದು ಅವತಾರ ತೊಗೊಂಡು ಇನ್ನೊಂದು ಅವತಾರ ಕಾಣಿಸ್ಕೊಂಡ್ರ ಅಂತಂದ್ರೆ ಹೇಗ್ರೆ ಇದು ಏನ್ರಿ ಇದು ಸತ್ಯವೇದಕ್ಕೆ ಒಪ್ಪು ದೇರಂತ ಒಂದು ಮಾತು ಅದರ ಎರಡನೇದು ಹಾಗೆ ದೇವ್ರಿಗೆ ನೋಡಬೇಕು ಅಂತಂದ್ರು ಕೂಡ ದೇವ್ರು ಏನು ಮಾಡಬೇಕು ಅಂದ್ರೆ ಏನೋ ಒಂದು ಎಕ್ಸ್ಟ್ರಾರ್ನರಿ ಒಂದು ತಿಂಗ್ ಮಾಡ್ಬಿಟ್ಟು ಅವ್ರಿಗಿದಂತ ಮಹಿಮೆಯಲ್ಲಿ ಏನ ಬೇಕೋ ಅವರು ಕಾಣಿಸ್ಕೊಬೇಕು ಹಂಗೆ ಕಾಣಿಸ್ಕೊಂಡ್ರೆ ಸತ್ಯವೇದಂತ ಮಾತು ಹೋಗ್ಬೇಕ ಮನುಷ್ಯರಲ್ಲಿ ಯಾರು ಉಳಿದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಸೊ ಇವೆರಡೂ ಒಂದು ಪ್ರಶ್ನೆಗಳಿರ್ಬೇಕ್ರೆ ಖಂಡಿತವಾಗೂ ದೇವರು ನೇರವಾಗಿ ಕಾಣಿಸ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅಂದರೆ ಯೇಸು ಕೃಷಿಯರಂಥ ಅರ್ಥ ಏನಪ್ಪಾ ಅಂದರೆ ಅಲ್ಲಿ ಗ್ರಹಿಸ್ಕೊಳೋದು ತಿಳ್ಕೊಳೋಂಥದ್ದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಅಂಥದ್ದು ಬಗ್ಗೆನೇ ಮಾಡ್ತಾರೆ ಅದರಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ನಾವು ಕಾಂಟ್ರೆಸ್ಟ್ ಓದ್ಬೇಕಾರೆ ಮಾಡ್ತಾರೆ ಅಲ್ಲಿ ಕ್ಲೀನಾಗಿ ಹೇಳ್ತಾರೆ ಹೇಳಿ ಮಾಕಿದಲ್ಲಿ ಏನಿಸಿ ಓದ್ತಿ ನೋಡಿದ್ದೀನಿ ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ ಅಂತ ಹೇಳ್ತಾರೆ ನೋಡೋರ ಎಷ್ಟು ಹೇಳ್ತಾರೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದರೆ ಏನಪ್ಪ ಅರ್ಥ ಅಂದ್ರೆ ಅದನ್ನ ತಂದೆನೇನ್ ಮಾಡ್ದಂಗೆ ಅರ್ಥ ಮಾಡ್ಕೊಂಡಂಗೆ ಅಂತ ಏನು ಅರ್ಥ ಇವರೇ ತಂದೆ ಅಂತನ ಅದ್ರ ಆಮೇಲೆ ಏನ್ರಿ ಹಾಂ ಈಗಿನಿಂದ ಆತನನ್ನು ಅರ್ಥಕೊಂಡಿದ್ದೀರಿ ಆತನನ್ನು ನೋಡಿದ್ದೀರಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಾನೆ ಏನಪ್ಪ ಈಕ್ವಲ್ ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು ಆಲ್ಮೋಸ್ಟ್ ಸೀಯಿಂಗ್ ಗಾಡ್ ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ದೇವ್ರದ್ದು ಏನು ಮಾಡ್ದಂಗೆ ನೋಡ್ದಂತಾನೆ ಗ್ರಹಿಸಿಕೊಂಡಂತಾನೆ ಅರ್ಥ ಅಂತ ಪ್ರೇಮಿಸ್ಕುಷ ಅಲ್ಲೇ ಕ್ಲಿಯರ್ ಆಗಿ ನಮ್ಗೆ ಹೇಳ್ತಾರೆ ಓಕೆನಾ ಸೊ ಅದಕ್ಕೆ ನೆಕ್ಸ್ಟ್ ಪ್ಯಾಗ್ರಾಫ್ ಅದನ್ನ ನೆಕ್ಸ್ಟ್ ನೆಕ್ಸ್ಪ್ಯಾಗ್ರಾಫ್ ಯಾರ ಬ್ರದರ್ ಸಿಸ್ಟರ್ಸ್ ಯಾರೋ ಓದ್ತೀರಾ ಮನಸ್ಸು ದೇವರ ಚಿತ್ತ ಇವುಗಳೆಲ್ಲವೂ ಆತನು ಪಡೆದ ಏಕೈಕ ಕುಮಾರನಾದ ನಮ್ಮ ಕರ್ತನಲ್ಲಿ ಆತನು ಮಾನವ ಶರೀರಧಾರಿಯಾಗಿ ಮಾನವರ ಮಧ್ಯೆ ವಾಸ ಮಾಡಿದಾಗ ಪೂರ್ಣವಾಗಿ ಪ್ರತಿನಿಧಿಸಲ್ಪಟ್ಟಿತು ಆದ್ದರಿಂದ ಆತನು ಎಂದೆಂದಿಗೂ ಮಾನವ ಜಾತಿಗೆ ನೀಡಲ್ಪಟ್ಟ ಅತ್ಯುತ್ತಮನಾದ ಅತ್ಯಂತ ನಿಕಟನಾದ ದೇವರ ನಿಶ್ಚಿತ ರೂಪದ ಪ್ರತಿನಿಧಿಯಾಗಿರುತ್ತಾನೆ ಕರ್ತನಾದ ಏಸುವನ್ನು ನೋಡುವುದರಿಂದ ಮತ್ತು ನಿಕಟವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಪಿಡಿಪ್ಪನು ಮತ್ತು ಉಳಿದ ಪೋಸ್ತ್ರರು ತಂದೆಯಾದ ದೇವರನ್ನು ಮಾನವರಿಗೆ ಸಾಧ್ಯವಾದ ನಿರಾಪೇಕ್ಷ ಅರ್ಥದಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ದೇವರು ಮನುಕುಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಮಗ್ರವಾಗಿ ತಿಳಿಯಪಡಿಸಿದಷ್ಟು ಸಮಗ್ರವಾಗಿ ಅವರು ದೇವರನ್ನು ಅರ್ಥಕೊಂಡರು ಯೇಸು ಕ್ರಿಸ್ತನೆಂಬ ವ್ಯಕ್ತಿಯ ಮೂಲಕವಾದ ಸ್ಪಷ್ಟವಾದ ದೇವರ ಪ್ರಕಟಣೆಯು ಈ ಹಿಂದೆಯಾಗಲಿ ಈಗಾಗಲಿ ಮುಂದೆಯಾಗಲಿ ಇರುವುದಿಲ್ಲ ಆತನು ಮಾಂಸಧಾರಿಯಾದಾಗ ಆತನು ಶರೀರವಾಗಿ ಪ್ರಕಟಕೊಂಡ ದೇವರಾಗಿದ್ದನು ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಒಂದು ತಿಮ್ಮತಿ ಮೂರು ಹದಿನಾರು ಇದೇ ರೀತಿಯಲ್ಲಿ ಅಪೋಸ್ತನನ್ನು ಕ್ರಿಸ್ತನ ನಿಷ್ಠಾವಂತ ಅಂಗಗಳಿಂದ ಕೂಡಿದ ಸಭೆಯ ವಿಷಯದಲ್ಲಿಯೂ ಪ್ರಕಟಿಸುತ್ತಾನೆ ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ ಎರಡು ಕುರಿತ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ಯೋಚನೆ ಸದ್ಯ ನೋಡ್ಬೇಕಾದ್ರೆ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಎಕ್ಸ್ಪ್ಲೇಷನ್ ಅದರ ದೇವರು ಕ್ರಿಸ್ತನಲ್ಲಿ ಏನು ಏನ್ ಮಾಡುದೇ ಅಲ್ಲಿ ಕಾಣಿಸ್ಕೊಂಡ್ರು ಅಂದ್ರೆ ದೇವರೇ ಕ್ರಿಸ್ತನ್ ಬಂದ್ಬಿಟ್ರ ಅಂದ್ರೆ ಇಲ್ಲ ಅದರ ಕ್ರಿಸ್ತನ್ ನ ಮುಖಾಂತರ ದೇವ್ರು ಇದ್ರೆ ಹೇಗಿರ್ತಾರೆ ಆ ಗುಣಲಕ್ಷಣಗಳೆಲ್ಲ ಹೇಗಿರ್ತಾರೆ ಅಂದ್ಬಿಟ್ಟು ಇದನ್ನ ಕ್ರಿಸ್ತನಲ್ಲಿ ಏನ್ ಮಾಡೋ ದೇವರನ್ನ ಪ್ರತಿಬಿಂಬಿಸಿದ್ರು ಅಲ್ವರ ಯಾಕೆ ಅಂತಂದ್ರೆ ನಮ್ಮ ಮುಂಚೆ ನೋಡಿದ ಕಾರಣ ಮನುಷ್ಯರಲ್ಲಿ ಯಾರೋ ನೋಡೋಕೆ ಸಾಧ್ಯ ಇಲ್ಲ ನೋಡಿ ಬದ್ಕದಿಕ್ಕೆ ಸಾಧ್ಯ ಇಲ್ಲ ಅಗಮಂತ ಅಂತ ವಾಸ ಮಾಡೋಂತ ದೇವರು ಅದೃಶ್ಯನಾಗಿರೋ ದೇವರು ಅಂತ ನಾವ್ ಏನ್ ಮಾಡ್ತೀರಿ ಅದ್ ನೋಡ್ತೀರಿ ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಅವರು ಆ ಮನುಷ್ಯನ ಒಂದು ಅವತಾರ ತರಬೇಕಾದ್ರೆ ಯೇಸು ಕಸು ಯಾವ ಥರ ಒಂದು ಮನುಷ್ಯನ ರೂಪದಲ್ಲಿ ಬಂದರು ಅಂತಂದರೆ ದೇವರು ಇದ್ದರೆ ಏನ್ರಿ ಯಾವ ಥರ ಇದ್ದಿರೋರು ದೇವರು ಒಂದು ಒಂದು ಪಕ್ಷ ಏನ್ರಿ ಈ ಥರ ಮಾಂಸಲ್ಲಿ ಕಾಣಿಸ್ಕೊಂಡಿದ್ರೆ ಅದ ಮನುಷ್ಯನವೇ ಅವರು ವಾಸ ಇದ್ದಿದ್ರೆ ಅವ್ರ ಕ್ಯಾರೆಕ್ಟ್ರ್ ಹೇಗಿರೋದು ಅದರ ಅವ್ರ ವರ್ತನೆ ಹೇಗಿರೋದು ಇದನ್ನೆಲ್ಲ ಒಂದು ಮ್ಯಾಕ್ಸಿಮಮ್ ಪಾಸಿಬಲ್ ರೀತಿಯಲ್ಲಿ ಕ್ರಿಸ್ತನಲ್ಲಿ ಏನು ಮಾಡೋದು ನಾನು ಡೆಮಾನ್ಸ್ಟ್ರೇಷನ್ ಮಾಡಿ ಇನ್ಮಾಬಿಟ್ರೆ ಮ್ಯಾಕ್ಸಿಮಮ್ ಎಷ್ಟೆಷ್ಟು ಆಗ್ತಾರೋ ಅಷ್ಟನ್ನೆಲ್ಲ ಏನ್ಮಿಟ್ರು ಅಲ್ಲಿ ಕ್ಲೀನಾಗಿ ಕ್ರಿಸ್ತ ನೇಮ್ ಬಿಟ್ಟರು ಅವರು ಅವ್ರು ನೋಡ್ಸ್ಕೊಬಿಟ್ರು ಅದರ ಸೊ ಇದ್ರ ಮುಖಾಂತರ ಏನಪ್ಪ ಮಾಡಿದ್ರು ಅಂತಂದ್ರೆ ಏನ್ರಿ ದೇವರು ಏನ್ರಿ ಒಂದು ಪಕ್ಷ ಮಾಂಸದಲ್ಲಿ ಬಂದ್ರೆ ಹೇಗಿರ್ಬೋದಪ್ಪ ಹೇಗೆಲ್ಲ ಗೊತ್ತಾಗ್ತದೆ ಅವರೆಲ್ಲ ವರ್ತನೆ ಥರ ಬಿಹೇವಿಯರ್ ಯಾವ್ ಇರ್ತದೆ ಅಂತ ಹೇಳಿ ಮಾಡಿದ್ರು ಅದನ್ನ ನೋಡ್ಸ್ಕೊಟ್ರು ಅಂತ ಹೇಳ್ತಾರೆ ಅದಕ್ಕೆ ಒಂದು ವಾದ್ಯ ವಾಕ್ಯನ ಕೂಡ ಓದ್ ನೋಡ್ತಿದ್ದೀನಿ ಆ ಪಕ್ಷ ಇದಕ್ಕೆ ಒಂದು ಮಾತೇಳ್ತಾರೆ ಎಲ್ಲಿ ಅಂತಂದ್ರೆ ಫಸ್ಟ್ ಮೊತಿ ತ್ರೀ ಸಿಕ್ಸ್ಟಿ ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು ದೇವದೂತರಿಗೂ ಕಾಣಿಸಿಕೊಂಡನು

ಥ್ಯಾಂಕ್ ಯು ಸದ್ಯ ನೋಡ್ಬೇಕ್ರೆ ಏನ್ರಿ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ದ ಫ್ಲೆಶ್ ಅಂತ ಹೇಳ್ತಾರೆ ಅಂದ್ರ ಅಂದ್ರೆ ಗಾಡ್ ಏನ್ರಿ ಮಾಂಸದ ಒಂದು ದಾರಿಯಲ್ಲಿ ಬಂದು ಅವರು ಪ್ರತ್ಯಕ್ಷ ಆದರು ಅಂತ ಹೇಳ್ತಾರೆ ಅದರ ಅದನ್ನ ಪ್ರತ್ಯಕ್ಷ ಆದ್ರೆ ಒಂದು ಒಂದು ಮೋಸ್ಟ್ಲಿ ಒಂದು ತಪ್ಪಾಗ್ಬೋದರ ದೇವ್ರೇ ಕಾಣಿಸ್ಕೊಂಬಿಟ್ರು ಅಂತ ಬಿಡ್ತಾರೆ ನೋಡ್ಬಿಡ್ತಾರೆ ಥರ ಅಲ್ಲ ಏನ್ರಿ ದೇವರು ಪ್ರತಿಬಿಂಬ ಒಂದು ಶರೀರದಲ್ಲಿದ್ರೆ ಅದನ್ನ ಯಾರಲ್ಲಿ ನೋಡಿಸ್ಕೊಂಡ್ರಪ್ಪ ಅಂತಂದ್ರೆ ಕ್ರಿಸ್ತನಲ್ಲಿ ಏನ್ ಮಾಡಿದ್ರು ಅವ್ರು ನೋಡ್ಸ್ಕೊಂಡು ಅದಕ್ಕೆ ಪದ ಏನ್ ಮಾಡ್ತಾರೆ ಆ ಪೋಷ್ ಹೇಳ್ತಾರೆ ಗಾಡ್ ವಾಸ್ ಮ್ಯಾನಿಫೆಸ್ಟಿನ್ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಯಾವ್ರ ಮುಖಾಂತರ ಕ್ರಿಸ್ತನ ಮುಖಾಂತರ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಇದೇ ತರ ಒಂದು ವಾರ್ತೆ ನಮಗೂ ಕೂಡ ಮಾಡ್ತಾರೆ ಹೇಳ್ತಾರೆ ಏನಂತಂದ್ರೆ ಯಾವ ಥರ ದೇವರು ಕ್ರಿಸ್ತನ ಕಾಣಿಸ್ಕೊಂಡ್ರು ನಮ್ಮಲ್ಲಿ ಕ್ರಿಸ್ತನೇನಬೇಕಂತೆ ಕಾಣಿಸ್ಕೊಳ್ಬೇಕಂತೆ ನೋಡಿ ಓದನ ಎರಡನೇ ಕುರಿಂತ ನಾಲ್ಕು ಹನ್ನೊಂದು ಓದಿ ಸೆಕೆಂಡ್ ಕುರಿತು ಇಸ್ ಫೋರ್ ಲೆವೆನ್ ಯಾಕೆಂದರೆ ಏಸುವಿನ ಜೀವವು ಸಹ ನಮ್ಮ ಮತ್ತೆಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಏಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ ಹಾ ಅದರ ಸೊ ಯೇಸುವಿನ ಜೀವವು ನಮ್ಮ ಮೃತ್ಯು ಶರೀರದಲ್ಲಿ ಕಾಣ ಉಂಟೆಂದು ಕಾಣಬರುವಂತೆ ಅದರಂತೆ ಅದರ ಇಂಗ್ಲಿಷ್ ಹೇಳ್ತಾರೆ ಏನ್ರಿ

ಅದರ ಸೊ ಇದು ನಾವು ಲಿಟ್ರಲ್ ಆಗಿ ಫಿಸಿಕಲ್ ಆಗಿ ಹೇಳ್ಬಿಡ್ತೀರಾ ಅಯ್ಯೋ ದೇವರೇ ನಮ್ಮನ್ನು ಕಾಣಿಸ್ಕೊಂಡ್ಬಿಟ್ರ ಅಂತಂದರೆ ನಮಗೆ ಒಪ್ಕೊಂತೀರ ನಾವು ಒಪ್ಕೊಳ್ಳೋಣ ಯಾಕಂದ್ರೆ ನಮ್ಗೆ ಗೊತ್ತು ನಾವೆಲ್ಲ ಪಾಪಿಗಳೇ ಅಂತ ಅದು ಕೂಡ ಮ್ಯಾಕ್ಸಿಮಮ್ ಎಕ್ಸ್ಟೆಂಟಿಗೆ ನಾವೇನು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅಂದರೆ ನಮ್ಮ ಒಂದು ಏನಂತಾರೆ ಇಂಪರ್ಫೆಕ್ಟ್ ದೇಹದಲ್ಲಿ ಆದಷ್ಟು ಕೃಷ್ಣನದು ಗುಂಡ ನಕ್ಷಣಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾವು ಏನು ಮಾಡ್ತೀವಿ ಮ್ಯಾಕ್ಸಿಮಮ್ ತುಂಬ ಏನು ಮಾಡ್ತೀನಿ ನಾವು ಆದಷ್ಟು ನಾವು ಪ್ರಯತ್ನ ಮಾಡ್ತೀನಿ ನಾವು ಮಾಡ್ತೀವಿ ಅದರ ಸೊ ಯೋಚನೆ ಮಾಡಿ ನಮ್ಮಲ್ಲೇ ಪ್ರಯತ್ನ ಪ್ರಯತ್ನಂಗಿರ್ಬೇಕಾರೆ ಕೃಷ್ಣನಿಗಿಂತಂತೆ ಪವಿತ್ರ ಆತ್ಮನ ತುಂಬಿದವರು ಏನ್ರಿ ದೇವರ ಸ್ವರೂಪದಲ್ಲಿ ಇದ್ದವರು ಯಾವಾಗೂ ಏನ್ರಿ ದೇವರಿಗೆ ವಿಧೇನಾಗಿರಂತ ಕುಮಾರನೋ ಅವರಲ್ಲಿ ಏಸು ಕ್ರಿಸ್ತನಲ್ಲಿ ದೇವರ ಪ್ರತಿಬಿಂಬ ಹೇಗ್ ಕಾಣಿಸ್ಕೊಂಡಿರ್ಬೇಕಂದ್ರೆ ಒಂದು ಎಕ್ಸಲೆಂಟ್ ಆಗಿ ಏನ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಸೂಪರ್ ಆಗಿ ಕಾಣಿಸ್ಕೊಳ್ತಾರೆ ಅಂದ್ರ ಸೊ ಈ ರೀತಿ ನೋಡ್ಬೇಕ್ರೆ ಇದು ಲಿಟ್ರಲ್ ಆಗಿ ಕಾಣಿಸ್ಕೊಂಡಂತದ್ ಬಗ್ಗೆನೇ ಅಲ್ಲ ಇದೇನಂದ್ರೆ ಅವ್ರ ಗುಣ ತಿಳ್ಕೊಳೋದ್ ತಿಳ್ಕೊಳದ ಬಗ್ಗೆನೇ ಏನ್ ಮಾಡ್ತಾರಲ್ಲಿ ಅಲ್ಲಿ ಅದು ಅದರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೀರಾ ಹಾ ಸಿಸ್ಟರ್ ಸರ್ವ ಸಂಪೂರ್ಣನಾದ ಮನುಷ್ಯನು ಅಂದರೆ ಅದೃಶ್ಯನಾದ ದೇವರ ಸರ್ವ ಸಂಪೂರ್ಣತೆಯ ಪ್ರತೀಕ ಎಂಬರ್ಥ ಇದುವೇ ಪ್ರಸ್ತುತಿಪಡಿಸಬಹುದಾದ ಅತ್ಯುತ್ತಮವಾದ ಕಲ್ಪನೆ ಮತ್ತು ದೃಷ್ಟಾಂತ ಅದೇ ರೀತಿಯಲ್ಲಿ ಮಿಲಿಯಾಂತರ ಯುಗದಲ್ಲಿ ಸರ್ವ ಸಂಪೂರ್ಣತೆ ಹೊಂದುವ ಅಹರಾದ ಪುರಾತನ ಪಿತೃಗಳು ಮಾನವರಲ್ಲಿ ಲೋಕದ ತಂದೆಯ ಪರಲೋಕದ ತಂದೆಯ ಪರಲೋಕದ ಮಗನ ಮತ್ತು ಮಗನ ಪರಲೋಕದ ಮೊದಲ ಗೀತಿಯಾಗಿ ಪ್ರತಿನಿಧಿಸಲ್ಪಡುತ್ತಾರೆ ಅವರನ್ನು ನೋಡಿದವರು ದೇವರು ಮಾಂಸಧಾರಿಯಾಗಿ ಪ್ರತ್ಯಕ್ಷಗೊಂಡದನ್ನು ದೇಹದಲ್ಲಿ ದೇವರ ಸ್ವರೂಪವನ್ನು ನೋಡುತ್ತಾರೆ ನರಳಾಡುವ ಸ್ಥಿತಿಯಲ್ಲಿರುವವರೆಲ್ಲರೂ ಪುರಾತನ ಪಿತೃಗಳ ಮೂಲಕ ಸೇವೆ ಮಾಡುವ ರಾಜವಂಶ ಯಾಜಕನ ಮತ್ತು ಆತನ ಸಹೋದರ ಸಹೋದರರುಗಳಾದ ಉಪಯಾಜಕರ ಮಾರ್ಗದರ್ಶನದಲ್ಲಿ ಈ ಉದ್ದತ್ತವಾದ ಸ್ಥಿತಿ ಹೊಂದಿಕೊಳ್ಳುವ ಸೌಭಾಗ್ಯ ಪಡೆಕೊಳ್ಳುತ್ತಾರೆ ಅವರು ದೇವರ ರಾಜ್ಯದ ದೇಹದಾರಿ ಪ್ರತಿನಿಧಿಗಳಾಗಿ ಭೂಮಿಯ ರಾಜಕುಮಾರರಂತಿರುತ್ತಾರೆ ಕೀರ್ತನೆ ನಲವತ್ತೈದು ಹದಿನಾರು ಅದಕ್ಕೆ ನೋಡ್ಬೇಕಂದ್ರೆ ಇನ್ನೊಂದು ಏನಪ್ಪ ಒಂದು ಎಕ್ಸಾಂಪಲ್ ಕೃಷ್ಣನಲ್ಲಿ ದೇವ್ರು ಏನಕ್ಕಪ್ಪ ಕಾಣಿಸ್ಕೊಟ್ರು ಅಂದ್ರೆ ಅಲ್ಲಿಗೆ ಹಲವಾರು ರೀಸನ್ಸ್ಗಳು ಏನಾಗಿತ್ತು ಅಂತ ಹೇಳ್ತಾರೆ ಯಾಕಂದ್ರೆ ಈ ವಾಸ್ ಅ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ ಪರಿಪೂರ್ಣ ಮನುಷ್ಯನಾಗಿರೋದ್ರಿಂದ ದೇವರು ಒಂದು ತತ್ಸ್ವರೂಪಲ್ಲಿ ಏನಂತ ಇತ್ತು ಅಂತ ಹೇಳ್ತಾರೆ ಅದರ ಸೊ ಕೃಷ್ಣಲ್ಲಿ ದೇವ್ರು ಹೇಗಪ್ಪ ಕಾಣಿಸ್ಕೊಟ್ರು ಅಂದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ ಒಂದು ಅವರಲ್ಲಿ ಪಾಪ ಇತ್ತಾ ಅಂತ ನೋಡ್ಬೇಕಾದ್ರೆ ಅವ್ರಲ್ಲಿ ಏನಂದ್ರೆ ಪಾಪ ಏನಾಗಿರ್ಲಾ ಇರ್ಲಿಲ್ಲ ಪರಿಪೂರ್ಣವಾಗಿರಂತ ಮನುಷ್ಯನಾಗಿದ್ರು ಅದರ ಆಮೇಲೆ ಅವರು ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದು ದೇವರ ಸೃಷ್ಟಿಯಲ್ಲಿ ಹ ದೇವರ ಸ್ವರೂಪದಲ್ಲಿ ಏನು ಮಾಡುದು ಸೃಷ್ಟಿ ಮಾಡಲ್ಪಟ್ಟಿದ್ದು ಅಲ್ವರ ಆಮೇಲೆ ಅವರಲ್ಲಿ ಏನ್ರಿ ದೇವ್ರು ಏನ್ ಮಾಡಿದ್ರಿ ಆ ಪಾಪ ಇರ್ಲಾ ದೋಷ ಇರ್ಲಾ ಆಮೇಲೆ ದೇವ್ರ ಪವಿತ್ರಾತ್ಮ ಪವಿತ್ರ ಆತ್ಮ ಕೊಟ್ಟಿದ್ರ ಅಂತಂದ್ರೆ ಏನ್ರಿ ಎಷ್ಟು ಕೊಟ್ಟಿದ್ರು ಅಂದ್ರೆ ಅಳ್ತಿ ಇಲ್ದಿರ ಏನ್ ಮಾಡಿದ್ರು ಕೊಟ್ಟಿದ್ರು ಅದರ ಅದರಿಂದ ಒಂದು ಪರಿಪೂರ್ಣವಾಗಿರೋ ಮನುಷ್ಯನ್ ತರ ಏನಾಗಿದ್ರು ದೇವರು ಅದನ್ನ ಬುಲೋತ್ ಸೃಷ್ಟಿ ಮಾಡಿದ್ರು ಅಲ್ವರ ಹಿಂಗೆ ಆದಾಮ ಸೃಷ್ಟಿ ಮಾಡಿದ್ರು ಗೊತ್ತಾ ಅದೇ ಲೆವೆಲಲ್ಲಿ ಅಲ್ಲಿ ಯಾರನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಜೀಸಸ್ಗೆ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದಕ್ಕೆ ನಾವು ಬೈಬಲ್ ಓದ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಅಂತ ನೋಡ್ತೀನಿ ಎರಡನೇ ಆದಾಮ ಅಂತ ನಾವು ಏನು ಮಾಡ್ತೀನಿ ನೋಡ್ತೀರಿ ಅದರ ಮೊದಲನೇ ಆದಾಮ್ ಇದ್ದರು ಎರಡನೇ ಆದಾಮ ಏನಾಗಿದ್ದಾರೆ ಅಲ್ಲಿ ಜೀಸಸ್ ಕ್ರೈಸ್ಟ್ ಇದ್ದಾರೆ ಅಂದ್ರಾ ಸರಿ ಈ ಒಂದು ಎರಡನೇ ಆದಾಮಲ್ಲಿ ದೇವ್ರು ಏನು ಮಾಡಿದ್ರು ಕಾಣಿಸ್ಕೊಂಡ್ರು ಅದಕ್ಕೆ ಕ್ರಿಸ್ತನಿಗೆ ಅಂತ ಟೈಟ್ಲ್ ಇದೆ ಅಂದರೆ ದೇವಕುಮಾರ ಅಂತ ನೋಡ್ತೀರಿ ಅದರಾ ಯಾಕಂದರೆ ಅವರು ಪರ್ಫೆಕ್ಟಾಗಿರೋ ದೇವರಿಗೆ ಹುಟ್ಟಿರೋಂಥ ಏನ್ರಿ ಒಬ್ಬ ಪರಿಪೂರ್ಣವಾಗಿರೋಂಥ ಒಂದು ದೋಷ ಇಲ್ದಿರೋದು ಪಾಪ ಇಲ್ದಿರೋಂಥ ಒಂದು ಕುಮಾರ ಅಂತ ನಾವು ಏನು ಮಾಡ್ತೀವಿ ನೋಡ್ತೀವಿ ಅಲ್ಲರ ಅದಕ್ಕೆ ದೇವರು ಅವ್ರನ್ನ ಏನ್ ಮಾಡ್ತಾರೆ ಕಾಣಿಸ್ಕೊಂಡ್ರು ಅಂತ ನೋಡ್ತೀವಿ ಅಲ್ಲರ ಅಂದ್ರೆ ದೇವರ ಗುಣಗಳು ಅವ್ನ ಕಾಣಿಸ್ಕೊಂತಂದ್ರ ಚಲಿವಾಗೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗ್ತೀನಿ ಇದೇ ತರ ಭೂಲೋಕದಲ್ಲಿ ಬೇರೆ ಯಾರು ಇದ್ರ ಯೇಸು ಕ್ರಿಸ್ತು ಇದ್ದಂತ ರೀತಿಯಲ್ಲೇನೆ ಏನ್ರಿ ಯೇಸು ಕ್ರಿಸ್ತಿನಕ್ಕಿಂತ ಮುಂಚೆ ಬೇರೆ ಯಾರು ಇದ್ರ ಅದೇ ತರ ಬಿರ್ಮಿಟೆಡ್ ಸಿನ್ ಅಲ್ವರಾ ಆ್ಯಡಮ್ ಬಿಫೋರ್ ಈ ಕಮಿಟೆಡ್ ಸೀನ್ ಅದರ ಆದ ಪಾಪ ಮಾಡೋಕ್ಕಿಂತ ಮುಂಚೆ ಹೇಗಿದ್ದಂತೆ ಸೇಮ್ ಇದೇ ಲೆವೆಲಲ್ಲಿ ಇದ್ದು ಅಲ್ಲರಾ ನೋಡಿದ್ದೀನಿ ಹಾ ದೇವ್ರು ಏನು ಮಾಡ್ರು ನಾವು ಈಗ ಮನುಷ್ಯನೇ ನಮ್ಮ ಸ್ವರೂಪದಲ್ಲಿ ಏನು ನಮ್ಮ ಹೋಲಿಕೆಗೆ ಸರಿಯಾಗಿ ಅಲ್ವರಾ ಅಡರ್ಲೆ ಮಾಡ್ಕೊಳ್ಳಿ ಹೋಲಿಕೆಗೆ ಸರಿಯಾಗಿ ನಮ್ಮ ಸ್ವರೂಪದಲ್ಲಿ ಮಾಡೋಣ ಮನುಷ್ಯನ ಸೃಷ್ಟಿ ಮಾಡಣ್ಣ ಹಾಗ್ರೆ ನಮ್ಮ ಮನುಷ್ಯನ ಸ್ವರೂಪ ಹೋಲಿಕೆಗೆ ಸರಿಯಾಗಿ ಅಂತ ಏನೋ ದೇವ್ರನ್ನ ಸೃಷ್ಟಿ ಮಾಡಿಬಿಟ್ರಿ ಇನ್ನೂ ಡೂಪ್ಲಿಕೇಟ್ ದೇವ್ರನ್ನ ಸೃಷ್ಟಿ ಮಾಡ್ಬಿಟ್ರಾ ಮಾಂಸದಲ್ಲೇ ಇಲ್ಲ ರೀ ದೇವ್ರ ದೇವರೇ ದೇವ್ರ ಸ್ವರೂಪ ಅಂತಂತ ಹೇಳ್ಬೇಕಾರೆ ಏನಪ್ಪಾ ಅಂದರೆ ದೇವ್ರಿಗಿರೋಂಥ ಎಷ್ಟೋ ಗುಣಲಕ್ಷಣಗಳನ್ನ ಯಾರಲ್ಲಿ ಇಟ್ಟರು ಆ ಮನುಷ್ಯನಲ್ಲಿ ಏನು ಮಾಡಿದ್ರು ಅವ್ನಿಗೆ ಇಟ್ರು ಅಲ್ಲರ ಜ್ಞಾನ ಬುದ್ಧಿ ತಿಳಿವಳಿಕೆ ಅಲ್ಲವರ ನೀತಿ ಶಕ್ತಿ ಪ್ರೀತಿ ಅಲ್ವರ ಇವೆಲ್ಲ ಏನೈತೆ ಮನುಷ್ಯನಲ್ಲಿ ಈ ಗುಣಗಳೆಲ್ಲ ಏನು ಮಾಡಿದ್ರು ಅವ್ನ ಇಟ್ಟರು ಅಂತಾರ ಒಂದು ರೋಬೋಟ್ ಥರ ಏನು ಹೋಗಿಲ್ಲ ಒಂದು ಗೊಂಬೆ ಥರ ಅನ್ನೋ ಸೃಷ್ಟಿ ಮಾಡಿಲ್ಲ ಪ್ರಾಣಿಗಳ್ನ ಕೂಡ ಹಂಗೆ ಸೃಷ್ಟಿ ಮಾಡಿದ್ರೆ ಎಲ್ಲರಿಗೂ ಸ್ವಂತ ಬುದ್ಧಿ ಅಂತ ಕೊಟ್ಟವ್ರು ನೋಡಿರ್ತೀನಿ ಇದನ್ನ ಅವ್ರವ್ರಿಗೆ ಡಿಸೈಡ್ ಮಾಡಬೇಕು ಆ ಥರ ಮಾಡಿದ ಫ್ರೀ ವಿಲ್ ಏಜೆಂಟ್ ಫ್ರೀ ಮಾರಲ್ ವಿಲ್ ಏಜೆಂಟ್ ತರ ಏನು ಮಾಡೋ ದೇವ್ರ ಮನುಷ್ಯನ ಸೃಷ್ಟಿ ಮಾಡೋರೆ ಅದರ ಅವ್ನು ದೇವ್ರ ಸ್ವರೂಪದಲ್ಲಿ ಪಾಪ ಇತ್ತ ಅವ್ನಲ್ಲಿ ಪಾಪ ಇರಲ್ಲ ಸೇಮ್ ಜೀಸಸ್ ಎಷ್ಟು ಹೇಗಿದ್ರು ಸೇಮ್ ಇದೇ ಡಿಟ್ಟೋರಿ ಏನು ಚೇಂಜಸ್ ಇಲ್ಲ ಅದಕ್ಕೆ ಹೇಳೋದು ಮೊದಲನೇ ಆದಮನೂ ಎರಡನೇ ಆದಾಮನು ಅದರ ಹಾಗರೇ ಹಾ ಎರಡನೇ ಆದಮ ಮೊದಲನೇ ಆದಮ್ಗೆ ಏನಾಗಿರ್ಬೇಕು ಈಕ್ವಲ್ ಆಗಿರಬೇಕು ಅಂದ್ರೆ ಎರಡನೇ ಆದಾಮಲ್ಲಿ ದೇವರು ಏನ್ರಿ ಗುಣಗಳು ಕಾಣಿಸ್ಕೊಂಡಿದೆ ಅಂತಂದರೆ ಖಂಡಿತವೂ ಮೊದಲನೇ ಆದಾಮಲ್ಲಿ ಕೂಡ ಏನಾಗಿರ್ಬೇಕು ಗುಣಗಳು ಕಾಣಿಸ್ಕೊಂಡಿರ್ಬೇಕು ಅಲ್ವರಾ ಅದಕ್ಕೆ ಏನ್ರಿ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಹೇಗಪ್ಪ ಕಾಣಿಸ್ಕೊತು ಅಂದರೆ ಲಿಟ್ರಲಾಗಿ ಕಾಣಿಸ್ಕೊಂತಂದ್ರೆ ಲಿಟ್ರಲ್ ಆಗೇನು ರೀ ಹೇಗಿಲ್ಲ ಅಂದರೆ ಕಾಣಿಸ್ಕೊಂಡಿಲ್ಲ ರೀ ಅಲ್ಲವರಾ ಗುಣಾತಿಶಯಗಳು ಅವ್ರದ್ದು ಏನಾಗಿತ್ತು ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಏನ್ರಿ ನಾವು ಆದಾಮು ಈಡಿನ ತೋಟದಲ್ಲಿ ಬೇಕ್ರೆ ಏನು ಮಾಡ್ದ ಅಂತ ನೋಡ್ತೀರಿ ಒಂದು ಎಲ್ಲ ಪ್ರಾಣಿಗಳಿಗೆ ಏನು ಮಾಡ್ದೆ ಹಾಂ ಹೆಸರು ಕೊಟ್ಟ ಅಂತ ನೋಡ್ತೀರಿ ನಾವು ಸತ್ಯವೇದ್ ಬೇಕಾರೆ ಅಂತ ನೋಡ್ತೀರಿ ಎಲ್ಲ ಪ್ರಾಣಿಗಳನ್ನೂ ಆದ್ ಮುಂದೆ ಏನು ಮಾಡಿದ್ರು ದೇವ್ರು ಬರ ಮಾಡಿದ್ರು ಅಂತ ಹೇಳ್ತಾರೆ ಏ ಬರ ಮಾಡಿದ್ರು ನೀನು ಆತ ಹಾಂ ಎಲ್ಲ ಕ್ಯೂನೇ ಇಂತ್ಕೊಂಡ್ರಪ್ಪ ಆದಾಮೆಲ್ಲ ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾನೆ ಹಾಂ ಎಲ್ಲ ಬರೀ 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 ಎಲ್ಲ ಜೋಡಿ ಜೋಡಿಯಾಗಿ ಬರ್ರಿ ಗಂಡು ಹೆಣ್ಣಾಗಿ ಅಂತಂದ್ರೆ ಇಲ್ಲರ ಆದಾಮ ನೋಡ್ಬಿಟ್ಟು ಈ ಪ್ರಾಣಿಗಳೆಲ್ಲ ಎಷ್ಟು ಅಟ್ರ್ಯಾಕ್ಟ್ ಆಗಿರ್ತವೆ ಅಂತಂದರೆ ಬರ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಹಾಂ ಎಲ್ಲ ಆರ್ಡರ್ ಕೊಟ್ಟು ನೀವೆಲ್ಲ ಕ್ಯೂಲೂ ನಿಂತ್ಕೊಳ್ಳಿ ಅಂತ ಹೇಳಿಲ್ಲ ಪರಂ ಮಾಡ್ದು ಅಂದ್ರೆ ಸ್ವಚ್ಛತದಿಂದ ಆ ಬೇಕು ಆಕರ್ಷಣೆ ಆಗ್ಬೇಕು ಯಾರ ಕಡೆಗೆ ಮನುಷ್ಯನ ಕಡೆಗೆ ಆತರ ಏನು ಮಾಡಿದಾರ್ರಿ ಅಲ್ಲಿ ಅಲ್ಲಿ ಮನುಷ್ಯನ ಸೃಷ್ಟಿ ಮಾಡಕ್ ನೋಡಿದ್ದೀನಿ ಅದ ಅದಕ್ಕೆ ಭೂಮಿ ಮುಖಿ ಏನ್ರಿ ರಾಜ ಪ್ರಜೆಗಳು ಯಾರೋ ಇವ್ರೆಲ್ಲ ಅಂಗ ಪ್ರಜೆಗಳೇನಬೇಕು ರಾಜಂಗೆ ಅಟ್ರಾಕ್ಟ್ ಆಗ್ಬೇಕು ನೋಡಿದಿನಿ ಅವಾಗ ಏನಾಗಿದೆ ಎಲ್ಲಾ ಪ್ರಾಣಿಗಳು ಕ್ರಿಸ್ತಿ ಅಂತಾರೆ ಆದಾಮ್ ಕಡೆಗೆ ಏನಾಗಿದೆ ಅಟ್ರಾಕ್ಟ್ ಆಗಿದೆ ಅದಕ್ಕೆ ಎಲ್ಲಾ ಪ್ರಾಣಿಗಳು ಏನಿರ್ತದೆ ಆದಾಮ್ಗೆ ವಿಧೇನಾಗಿತ್ತು ಹಾ ಎಲ್ಲಾ ಸಸ್ಯರೇ ಆಗಿದ್ರು ಗಲಾಟೆ ಇಲ್ಲ ಜಗಳ ಇಲ್ಲ ಅವ್ರ್ ನಡುವೆ ಅಂತ ದ್ವೇಷ ಹೊಟ್ಟೆ ಕಿಚ್ಚು ಇವೆಲ್ಲ ಏನ ಪ್ರಾಣಿಗಳ ನಡುವೆ ಇಲ್ಲೇ ಇರಲಿಲ್ಲ ನಿಂತಿರಿ ಯಾಕಪ್ಪಾ ಅಂದ್ರೆ ಅದೇ ಪರ್ಫೆಕ್ಟ್ ಮ್ಯಾನ್ ಪವರ್ ದೇವ್ರ ಆದ ನಮ್ಗೆ ಅಂತ ಆಶೀರ್ವಾದ ಕೊಡ್ತಾರೆ ಏನ್ರಿ ಓದಿ ನಿಂತೀನಿ ಕಂಡ ಒಂದು ಇಪ್ಪತ್ತೆಂಟು ಆಕಾಶದಷ್ಟು ಮಕ್ಕಳ ಹ್ಮ್ ಓದ್ರಿ ಅದ್ಕಂಡ ಒಂದು ಇಪ್ಪತ್ತೆಂಟು ನೀವು ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಲ್ಲಾ ಜೀವಿಗಳ ಮೇಲೆ ಮಾಡಿ ನೀವು ದೊರೆತನ ಮಾಡಿ ಎಂತಂದ್ರು ದೊರೆತನ ಮಾಡಿ ಅಂತಂದ್ರೆ ಇವರೆಲ್ಲ ಏನಾರ ಕೆರಡೆ ಇರೋರಲ್ಲ ಅದಕ್ಕೆ ಅಧೀನಾಗಬೇಕಲ್ವಾ ಎಲ್ಲಾರು ಏನಾಗೋರೇ ಅಧೀನಿಗೆ ತೊರೆತಾರೆ ಅಂತಂದ್ರ ಏನ್ರಿ ಅವ್ನ್ ಹೇಳೋದ್ನೆಲ್ಲ ಕೇಳೋದಿಕ್ಕೇನಾಗ ಸರಂಡ್ರಾಗ ಇದು ಪರ್ಫೆಕ್ಟ್ ಮ್ಯಾನ್ ಗಿರಂತ ಗಿಫ್ಟ್ ರೀ ಆದ್ ನಲ್ಲಿ ಏನಪ್ಪಾ ನೋಡಿದ್ರು ಅಂದ್ರೆ ಈ ಪ್ರಾಣಿಗಳೆಲ್ಲ ಏನು ದೇವ್ರ ಗುಣಗಳ್ ಮಾಡುದು ನೋಡಿದ್ರ ಅದಕ್ಕೆ ಏನ್ ಕ್ಲೀನ್ ಆಗ ಪ್ರಾಣಿಗಳೆಲ್ಲ ಅಟ್ರಾಕ್ಟ್ ಆಯ್ತು ಅದರ ಸರಿ ಇವಾಗ ಆದಾಮ್ ಪಾಪ್ ಮಾಡಿದ ತಕ್ಷಣ ಏನಾಗ್ಬಿಡ್ತು ಈ ಈ ವಾಶಿ ಮಾಡುದನ್ ಕಳ್ಕೊಂಬಿಟ್ಟ ಅದರ ಅವನ್ ಅವ್ನೇನಾಗ್ಬಿಟ್ಟ ದಾಸನ ಆಗ್ಬಿಟ್ಟ ಅದರ ಸರಿ ಇವಾಗ ಇದನ್ನೇ ಕ್ರೈಸ್ಟಿಗೆ ಮಾಡದ್ ಕಂಪೇರ್ ಮಾಡಿ ನೋಡೋದನ್ರೀ ಅದರ ಮೊದಲನೇ ಆದಾಮ್ ಅವ್ರಿದ್ರು ಇದ್ರು ಎರಡನೇ ಆದಾಮ್ ಇದ್ರು ಅದ್ರ ಸರಿ ಇವಾಗ ಎರಡನೇ ಆದಾಮ್ ಭೂಲೋಕಕ್ ಬರ್ಬೇಕ್ರೆ ಇದೇ ತರ ಏನ್ರಿ ಎಲ್ಲರೂ ಅಂದ್ರೇನು ಎಲ್ಲ ಪ್ರಾಣಿಗಳು ಕೆಳಮಟ್ಟದಲ್ಲಿರುವಂತ ಎಲ್ಲ ಸೃಷ್ಟಿಗಳು ಏನಾಗಬೇಕಿದೆ ಕ್ರಿಸ್ತನ್ಗೆ ಅಟ್ರಾಕ್ಟ್ ಆಗ್ಬೇಕಾಯ್ತಲ್ವಾ ಅಟ್ರಾಕ್ಟ್ ಆಯ್ತಾ ಪ್ರಾಣಿಗಳೆಲ್ಲ ಕಡೆಗೆ ಅಟ್ರಾಕ್ಟ್ ಆಯ್ತಾ ಸೆಳಕೊಂಡ್ವಾ ಆಯ್ತು ಆಯ್ತು ಅದರ ಹೇಗಾಯ್ತು ಎಕ್ಸಾಂಪಲ್ ಇದೆಯಾ ಉದಾಹರಣೆ ಇದೆಯಾ ಪೇತ್ರರು ಮೀನ್ ವಿಚಾರದಲ್ಲಿ ಬರುವಾಗ ಅಲ್ಲಿ ಆಗುತ್ತೆ ಆ ಅದರ ಪೇತರ ಮೀನ್ ಹಿಡಿಯಬೇಕಾದ್ರೆ ಏನ್ ಮಾಡ್ತಾರೆ ರಾತ್ರಿ ಎಲ್ಲ ಮೀನ್ ಹಿಡಿತಾರೆ ಸಿಕ್ಕ ಏನಪ್ಪ ಏನಪ್ಪಾ ಮೀನ್ ಸಿಕ್ತಾ ಅಂತಾರೆ ಇಲ್ಲ ಸ್ವಾಮಿ ಏನು ಮೀನೇ ಸಿಕ್ಕಿಲ್ಲ ಸರಿ ಹೊರಗೆ ಕೂಡ ಬಲೆ ಅಂತ ಹೇಳ್ತಾರೆ ಅದರ ಬಲೆ ಹಾಕಿದ ತಕ್ಷಣ ಏನು ಮಾಡ್ತಾರೆ ರಾಶಿ ರಾಶಿ ಮೀನ್ ಸಿಕ್ತು ರೀ ದೋಣಿ ಮುಳುಗೋಷ್ಟು ಏನಾಗ್ಬಿಡ್ತು ಮೀನ್ ಸಿಕ್ತು ಅಂತ ಹೇಳ್ತಾ ಅದ್ರ ನೀವೇ ಯೋಚನೆ ಮಾಡಿ ಅಲ್ಲಿ ಅವ್ರ ಮೀನುಗಾರರು ಬಿಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಷ್ಟೈತೆ ಅವ್ರಿಗೆ ಹೇಳ್ಕೊಡ್ಬೇಕಾ ಅದರ ಏನು ಒಂದಿನ ಹೊಸದಾಗ ಹೋಗಿ ಬಂದಾರೆ ಇವರು ಎಷ್ಟೋ ವರ್ಷದಿಂದ ಮೀನುಗಾರಿಕೆ ಕೆಲಸ ಮಾಡ್ತಾರೆ ಅವ್ರಿ ಇವರಿಗೆ ಮೀನ್ ಎಲ್ಲಿ ಸಿಕ್ತದೆ ಹಾ ಎಲ್ಲ ಹಾಕ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಗೊತ್ತಿರ್ತಾರೆ ಇಲ್ಲಿ ಏನಾದರೂ ಮೀಕ್ಸ್ ಸಿಕ್ಕಿಲ್ಲ ಆದ್ರೆ ಕ್ರಿಸ್ತನು ಬಂದು ನಿಂತಿದ ತಕ್ಷಣ ಮೀನು ಹೇಗಪ್ಪ ಸಿಕ್ತು ಅಂತಂದ್ರೆ ಕ್ರೈಸ್ಟನ್ ಒಂದು ಪರ್ಫೆಕ್ಟ್ ಮ್ಯಾನ್ರಿ ಕ್ರೈಸ್ಟಲ್ ಏನೈತಾರೆ ಎಲ್ಲ ದೇವರಲ್ಲಿರುವಂಥ ಏನಾಗಿತ್ತು ಹಾ ಅಲ್ಲಿ ಇತ್ತು ಆದ ನಮ್ಗೆ ಆಶೀರ್ವಾದ ಮಾಡಿದ್ರು ನೀನೆಲ್ಲ ಒಂದು ಜೀವ ಜಂತುಗಳ ಮೇಲೆ ಆಕಾಶದ ಪ ಪ್ರಾಣಿ ಪಕ್ಷಿಗಳ ಮೇಲೆ ಅದರ ರ ಏನಿದೆ ಸಮುದ್ರದಂತ ಎಲ್ಲ ಕ್ರಿಮಿಕೀಟಗಳ ಮೇಲೆ ಮೀನುಗಳ ಮೇಲೆ ಮಾಡಿದ ನೀನು ದೊರೆತನ ಮಾಡುವಂತಂದಲ್ಲ ಹಂಗಾರೆ ಆದಾಮು ಎರಡನೇ ಆದಾಮು ಕ್ರಿಸ್ತನು ದಡದ ಹತ್ತ ಬರಿದ ತಕ್ಷಣ ಎಲ್ಲ ಮೀನುಗಳು ಏನಾಗ್ಬಿಡ್ತು ಕ್ರಿಸ್ತನ್ ಕಡೆಗೆ ಹಂಗೆ ಅಟ್ರಾಕ್ಟ್ ಆಗೋಯ್ತು ನೋಡ್ರಿ ಇದ್ರಿ ಅದ್ರ ಅದಕ್ಕೆ ರಾಶಿ ರಾಶಿ ಮೀನ್ ಐತೆ ಅಲ್ಲಿ ಸಿಕ್ತು ಅಂತ ಹೇಳ ಇನ್ನೊಂದು ದೊಡ್ಡ ಸ್ಟೀಮರ್ ತಿಂದು ಸಿಕ್ಕಿರೋದು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇದು ಪರ್ಫೆಕ್ಟ್ ಮ್ಯಾನ್ಗಿರ ಅಂತ ಪವರ್ ಹೇಳ ಸೊ ಇನ್ನೊಂದು ಬೇರೆ ಏನೇ ಎಕ್ಸಾಂಪಲ್ ಇದೆಯಾ ಇದೇ ಥರ ಏನ್ರಿ ಒಂದು ಪರ್ಫೆಕ್ಟ್ ಮ್ಯಾನ್ಗೆ ಏನ್ರಿ ಒಂದು ಪಾಪ ಇಲ್ದಿರ ಮನುಷ್ಯನಲ್ಲಿ ಎಷ್ಟು ಪವರ್ ಇರ್ತಾರೆ ಅವನ ದೇವ್ರ ಗುಣಗಳ್ ಹೇಗ್ ಕಾಣ್ಸ್ಕೊಂತ ಇನ್ನೊಂದ್ ಎಕ್ಸಾಂಪಲ್ ಇದೆಯಾ ಇದೆ ತರ ಕ್ರೈಸ್ತಲ್ ಏನೋ ಇನ್ನೊಂದೇನೆ ಕಾಣ್ಸ್ಕೊಂತ ಯಾರಾದ್ರು ಬೇರೆ ಹೇಳ್ತೀರಾ ಎಕ್ಸಾಂಪಲ್ ಯಾವ್ದಾದ್ರು ಇದೆಯಾ ಇದೆ ತರ ಹಾ ನೋಡ್ರ ಅದು ಕೂಡ ಒಳ್ಳೆ ಎಕ್ಸಾಂಪಲ್ ಕತ್ತೆ ಕತ್ತೆ ಮೇಲೆ ಕುತ್ಕೊಂಡ್ ಬರ್ಬೇಕಾದ್ರೆ ಕತ್ತೆ ಸೈಲೆಂಟ್ ಆಗಿ ಹೊಟ್ಟಾಯ್ತು ಯಾಕೆ ಹಾ ಯಾಕೆ ಅಂದ್ರೆ ಆ ಮಿಂದ್ ಇದೇ ದೊಡ್ಡ ಏನ್ ಮಾಡ್ತಾನೆ ಕತ್ತೆ ಮೇಲೆ ಕೂತಿರ್ತಾನೆ ಸಿಮ್ಮನ್ ಮೇಲೆ ಕೂತಿರ್ತಾನೆ ಅಲ್ಲರ ಜಿರಾಫೆ ಮೇಲೆ ಕೂತಿರ್ತಾನೆ ಕುದುರೆ ಮೇಲೆ ಕೂತಿರ್ತಾರೆ ಹೋಗೋಣ ಅಲ್ಲ ದೂರ ಹೋಗ್ಬರ ಹಾ ಹಾಗೆ ಏನು ಮಾಡ್ತಾರೆ ಪ್ರಾಣಿಗಳೆಲ್ಲ ಇಲ್ಲ ಲಂಗು ಲಂಗ್ ಹಾಕಿರ್ತಾರ ಮೂಗ ದರ ಹಾಕಿರ್ತಾರ ಮಾಡ್ತಾರೆ ಪ್ರಾಣಿಗಳೆಲ್ಲ ಎಲ್ಲ ಎಲ್ಲವನ್ನ ಏಳಿದ್ ಮಾತೆಲ್ಲ ಕೇಳ್ತಾ ಇರ್ತಾರ ಚೆನ್ನಾಗಿ ಕ್ರೈಸ್ಟ್ ಕುಡಿದ ತಕ್ಷಣ ಕತ್ತೆ ಇದ್ರಿಗೂ ಟ್ರೈನಿಂಗ್ ಇಲ್ಲ ನಾ ಭವಿ ಹೋಗ್ತಿರ ನೀವು ಹಾಂ ಕತ್ತೆ ಹೊಸ ಕತೆ ಆದ್ಮೇಲೆ ಯಾರೋ ಕೂತಿರ್ಲೋ ಅಂತ ಆದರೂ ಕೂಡ ಏನ್ರಿ ಕ್ರೈಸ್ಟ್ ಬಂದು ಕೂತಿದ ತಕ್ಷಣ ಏನು ಸೂಪರ್ ರೀ ಅರ ಸೆಲೆಂಟ ಕೊಟ್ಟೈತೆ ಗಲಾಟೆನೇ ಮಾಡ್ಲಾ ಯಾಕೆ ಅಂದ್ರೆ ಏನ್ರಿ ಪರಿಪೂರ್ಣವಾಗಿರೋಂಥ ಮನುಷ್ಯ

ಪೇತರಿಂಗ್ಗೆ ಏನು ಹೇಳ್ತಾರೆ ಪೇತರಿಂಗಲ್ಲ ಶಿಷ್ಯನಿಗೆ ಹೇಳ್ತಾರೆ ಟ್ಯಾಕ್ಸ್ ಕಟ್ಬೇಕಾರೆ ವಿಚಾರದಲ್ಲಿ ಏನು ಹೇಳ್ತಾರೆ ಹೇಳ್ತಾರೆ ಹೋಗ್ಬಿಟ್ಟು ಸಮುದ್ರದಲ್ಲಿ ಗಣ ಹಾಕಿ ಒಂದ್ ಒಂದು ಮೀನು ಮೀನ್ ಬರ್ತಾರೆ ಆ ಮೀನಿನ ಬಾಯಿನಲ್ಲಿ ಏನಾಗಿರ್ತಾರೆ ನಾನೇ ಹೇಳ್ತಾರೆ ನಾನು ದಯವಿಟ್ಟು ಬಂದೆ ನೀವು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ಅಂದ್ರೆ ಯೇಸುಕೋಸ ಒಂದು ಪರ್ಫೆಕ್ಟ್ ಮ್ಯಾನ್ ಆಗಿರೋದ್ರಿಂದ ಹೆಂಗಪ್ಪ ಇತ್ತು ದೃಷ್ಟಿಕೋನ ಹಂಗಿತ್ತು ಅಂದರೆ ಸಮುದ್ರದೊಳಗಡೆ ಏನೆಲ್ಲ ನಡೀತಿದೆಯೋ ಇವೆಲ್ಲವನ್ನು ಸ್ಕ್ಯಾನ್ ಮಾಡಿ ಅನಲೈಸ್ ಮಾಡೋಂತ ಒಂದು ಗಿಫ್ಟ್ ಏನಾಗಿತ್ತಂತೆ ಯಾರಿಗಿತ್ತೋ ಒಂದು ಪರ್ಫೆಕ್ಟ್ ಮ್ಯಾನ್ ಇತ್ತಂತೆ ಅಂದ್ರೆ ಅದು ದಟ್ ಈಸ್ ಗಾಡ್ ಲೈಕ್ನೆಸ್ ದೇವರು ಸ್ವರೂಪ ಮನುಷ್ಯನ ಲಿಂಕ್ ಆಡ್ಸ್ಕೊಂತ ಇದೆ ಅದನ್ನು ಯೋಚನೆ ಮಾಡಿದ್ದೀನಿ ಇವಾಗ ಇವಾಗ ಪರಲೋಕದಿಂದ ದೇವ್ರು ನೋಡಿದ್ರೆ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅದರ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತಂದ್ರೆ ಅಟ್ ಅ ಟೈಮ್ ಪರ್ಲೋಕದಿಂದ ಒಂದು ಏನಂದ್ರೆ ಎಲ್ಲಾರು ಒಂದೇ ಸರ್ತಿ ಕಾಣಿಸ್ತಾರೆ ಇಲ್ಲಿ ಕಾರ್ತಿಕ್ ಬುದ್ರೆ ಕಾಣಿಸ್ತಾ ಇದಾರೆ ಇಲ್ಲಿ ಏನಂದ್ರೆ ಕಾಣಿಸ್ತಾ ಕಾಣಿಸ್ತಾಯ್ತಾರೆ ಬಸವರಾಜ್ ಬುದ್ಧ ಕಾಣಿಸ್ತಾಯಿದ್ದಾರೆ ಅಟ್ ಎ ಟೈಮ್ ಕಾಣಿಸ್ತಾಯ್ತಾರೆ ಅದರ ಇವಾಗ ನಮಗೆ ನಮ್ಗೆ ಕಾಣಿಸಲ್ಲ ಯಾಕೆ ನಾವೆಲ್ಲ ಏನ್ ನಮ್ಮ ಪಾಪಿಗಳು ಲಿಮಿಟೇಷನ್ ಮನುಷ್ಯರು ಲಿಮಿಟೇಷನ್ಸ್ ಇದು ನೋಡಿದೀನಿ ನಾವ್ ಇಲ್ಲೇ ಇಲ್ಲೇ ನಮಗೆ ಬೇರೆ ಏನೋ ಕಾಣಿಸಲ್ಲ ಏನು ಮಾಡ್ತಾರೆ ಏನು ಮಾಡ್ತಾರೆ ನಮ್ಗೆ ಏನಾಗಲ್ಲ ಕಾಣಿಸೋ ಅದೇವ್ ದೃಷ್ಟಿಯಲ್ಲಿ ಎಲ್ಲ ಅಟಿಸ್ತದ ಇದು ದೃಷ್ಟಿಕೋನ ಒಂದು ಗಾಡ್ಸ್ ಏನ್ರಿ ಗಿಫ್ಟ್ ಇದು ಯಾರಿಗಿತ್ತು ಅಂದರೆ ಏನ್ರಿ ಪರಿಪೂರ್ಣ ಅಂತ ಆದ್ಗೇನಾಗಿತ್ತು ಇತ್ತು ಅದೇ ನೋಡಿದೀನಿ ಇವಾಗ ಜೀಸಸ್ ಅದಕ್ಕೆ ನೋಡ್ಬೇಕ್ರೆ ಯಾವ ಸಮುದ್ರದಲ್ಲಿ ಯಾವ ಮೀನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಗ್ರಹಿಸಿಕೊಂಡಂತ ಒಂದು ಏನ್ರಿ ಕೆಪಾಸಿಟಿ ಅವ್ರಿಗೆ ಏನಾಗಿತ್ತು ಇತ್ತು ಇದೆ ಯಾರ್ಗಪ್ಪ ಇತ್ತು ಹಾಂ ಯಾರಿಗಿತ್ತು ಅದು ನೋಡ್ತೀರಿ ಹಾಂ ಏನ್ರಿ ಎಲ್ಲಿ 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 ಅಂತ ಗ್ರಹಿಸ್ಕೊಡೋಂಥದ್ದು ಏಸು ಕುಸು ಹೇಳ್ತಾರಲ್ಲ ನನ್ನ ತಾನೇಲಿ ನೋಡ್ಬಿಟ್ಟ ಹಾಂ ನನ್ನ ತಾನೇನೆ ನೀನು ನೀನು ಯಾವಾಗ ನೋಡಿದೆ ನಾನು ಮರ ಕೆಡ ಕೂತ್ಕೊಂಡಿರ್ಬೇಕಾರೆ ನಾನು ಗ್ರಹಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರಲ್ವಾ ಅಂದ್ರೆ ಇವರು ಶಾಕ್ ಆಗ್ಬಿಡ್ತಾರೆ ಏನಪ್ಪ ನನ್ನ ಯಾವಾಗ ನೋಡಿದ್ರು ಅಂಜು ಮಾಡಿ ಕೆಡ ಕೂತಿರೋದು ನಾನು ಅಂತ ಬಿಟ್ಟು ಪರ್ಫೆಕ್ಟ್ ಮ್ಯಾನ್ ಅಂತ ಗಿಫ್ಟ್ ರೀ ಅಲ್ವರ ಸದ್ಗೆ ನೋಡ್ಬೇಕಾರೆ ಏನ್ರಿ ಎಲ್ಲಾ ವಿಚಾರಗಳನ್ನ ಏನ್ ಮಾಡಿದ್ರೋ ಪರ್ಫೆಕ್ಟ್ ಮ್ಯಾನ್ಗೆ ತಿಳಿಸ್ಕೊಡೋಂಥ ರೀತಿ ಕ್ರಿಶ್ಚನ್ಗೆ ಏನು ಮಾಡಿದ್ರು ಈ ರೀತಿ ಏನ್ರಿ ಇದು ಇದು ಗಾಡ್ಸ್ ನೇಚರ್ ಇವಾಗ ಮುಂದಕ್ಕೆ ಏನಾಗ್ತಾರೆ ಅನ್ಬಿಡ್ರಿ ದೇವ್ರಿಗೆ ಗೊತ್ತಿಲ್ವಾ ಹಾ ಹಾ ಎಲ್ಲ ಗೊತ್ತು ಅಲ್ವರ ಬೈಬಲ್ ಹೇಳ್ತಾರಲ್ಲ ಏನ್ರಿ ನಾಡ್ದಿರೋಂಥ ವಿಚಾರಗಳನ್ನ ನಡೆಯುವಂತ ರೀತಿಯಲ್ಲಿ ಏನು ಮಾಡ್ತಾರೆ ದೇವ್ರು ನಮಗೆ ಮುಂದಕ್ಕೆ ತಿಳಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಏನ್ ನೋಡ್ಬೇಕಾದ್ರೆ ಏನ್ರಿ ಒಂದು ದೊಡ್ಡ ಏನ್ರಿ ಒಂದ್ ಮೇಲ್ಗಡೆಯಿಂದ ಎಲ್ಲಾ ದೃಷ್ಟಿಕೋನದಲ್ಲಿ ಏನೆಲ್ಲ ಸಮಸ್ಯೆ ಹೆಂಗೆ ನೋಡ್ತಾರೋ

ಹಾ ಅದರ ಎಲ್ಲ ಶಿಷ್ಯನ ಗಾಬರಿ ಏಸು ಏಸುಗೂ ನೋಡಿದ್ರೆ ರಿಲ್ಯಾಕ್ಸ್ ಆರಾಮ್ ನಿದ್ದೆ ಮಾಡ್ತಿರ್ತಾರೆ ಯಾಕಪ್ಪ ಅಂದ್ರೆ ಅವ್ರು ಪರ್ಫೆಕ್ಟ್ ಮ್ಯಾನು ಅದರ ಅವ್ರು ಹೇಳಿದ ಸಮುದ್ರ ಏನಬೇಕು ಹಾ ನಿಂತ್ಕೊಬೇಕು ಯಾಕೆ ದೇವ್ರೆ ಅಂತ ಕೊಟ್ಟಿದ್ರು ಮನುಷ್ಯನ್ ಆಶೀರ್ವಾದ ನೀ ಭೂಮಿಲಿ ಮಾಡುವ ಎಲ್ಲ ದೊರೆತನ ಮಾಡುವ ಹಾ ದೊರೆತನ ಮಾಡು ಅದರ ಭೂಮಿನ ವಶ ಪಡಿಸ್ಕೊ ಕಂಟ್ರೋಲ್ ಮಾಡು ಅಲ್ವರಾ ಅದಕ್ಕೆ ಅಯ್ಯೋ ಸ್ವಾಮಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನೀವು ನಿಮ್ಗೆ ಸ್ವಲ್ಪ ಚಿಂತೆ ಇಲ್ವಾ ನಾಶ ಆಗ್ತಾ ಇದ್ರಿ ಏನ್ ಮಾಡ್ತಾ ಇದೀರ ಅಂತ ಹೇಳ್ಬೇಕ್ರೆ ಯೇಸು ಸುಮ್ಮನೆ ಎದ್ಬಿಟ್ಟು ಏನ್ ಮಾಡ್ತಾರೆ ಪೀಸ್ ಬಿ ಅಂತ ಅಂತ ಸುಮ್ನೆ ತಕ್ಷಣ ಟಕ್ ಅಂತ ಏನಾಗೋಯ್ತು ಅಲ್ಲಿ ಸಮುದ್ರ ಸೈಲೆಂಟ್ ಆಗೋಯ್ತು ಅಂದ್ರೆ ನೋಡಿ ಏನ್ ಪವರ್ ಇದು ಪರ್ಫೆಕ್ಟ್ ಮ್ಯಾನ್ ಗಿಡ ಅಂತ ಏನ್ರಿ ಒಂದು ಪವರ್ ಆಮೇಲೆ ಎಕ್ಸ್ಟ್ ಹಾ ಇಲ್ಲ ನಾನು ಕ್ರಿಶ್ಚಿಯನ್ ಗಿಡ ಅದ್ರ ಅದು ಪರ್ಫೆಕ್ಟ್ ಮ್ಯಾನ್ ಅಲ್ವಲ್ಲ ಪ್ರಾಣಿಗಳು ಅದ ದೇವರು ಯಸಸ್ವಾಮಿ ಮಾತು ಕೇಳ್ಬೇಕು ಆತರದ್ದು ಬ್ರದರ್ ಐದ್ ರೊಟ್ಟಿ ಎರಡು ಮೀನಾ ಐದ್ ಸಾವಿರ ಜನಗೆ ಅವರು ಕೊಟ್ರಲ್ಲ ಆಹಾರ ಸಹಿತ ಹೆಚ್ಚಳ ಆಯ್ತಲ್ರಿ ಹಾ ಓಕೆ ಅದು ಕೂಡ ಹೇಳ್ಬಹುದು ಅಲ್ವಾ ಏನ್ರಿ ಆಹಾರನ ಏನ್ ಮಾಡೋದು ಹೆಚ್ಚಳ ಮಾಡೋವಂತದ್ದು ಅದ ಪೇತ್ರನ ನಂಬಿಕೆ ಇರುವವರೆಗೂ ಅದು ನೀರಿನ ಮೇಲೆ ತೇಲ್ತಾನ ಅಲ್ವಾ ಆ ನೀರಿನ ಮೇಲೆ ನಡ್ಕೊಂತ ಹೋಗ್ತಾನ ಅಲ್ವಾ ಆಗ ಅದು ಏನ್ ಘನವಾಗಿರ್ತೇತಿ ಏನೋ ಗೊತ್ತಾಗಿಲ್ಲ ಬಟ್ ಅಲ್ಲಿ ಕೂಡ ಅದು ರೆಸ್ಪಾಂಡ್ ಮಾಡ್ತಾನ ಹಾ correct ಅದರ ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತ ನದಿ ಮೇಲೆ ನಡ್ಕೊಂಡ್ ಬರ್ತಾ ಇರ್ತಾರೆ ಸಮುದ್ರದ ಮೇಲೆ ನೋಡ್ಬಿಟ್ಟು ಹೇಳ್ತಾರೆ ಸ್ವಾಮಿ ನನ್ನ ಕರೀರಿ ನೀವೇನಾ ಅಂತ ಅಂದ್ಬಿಟ್ಟು ಅವಾಗ ಬಾ ಅಂತ ಹೇಳ್ತಾರೆ ಬರ್ತಾ ಇರ್ತಾರೆ ನೋಡಿರ್ತೀನಿ ಅದ್ರೆ ಸ್ವಲ್ಪ ಡೌಟ್ ಬರಕ್ ಶೂರ್ ಆಗ್ಬಿಡ್ತಾ ಅಂತಿನಿ ಅವರ ಡೌಟ್ ಬರ್ ಟಕ್ಕಂತ ಹೋಗ್ಬಿಡ್ತಾರೆ ಪರ್ಫೆಕ್ಟ್ ಮ್ಯಾನ್ ಇದ್ರೆ ಅಷ್ಟು ನಂಬಿಕೆ ಇರ್ತಾರೆ ದೇವ್ರ ಮೇಲೆ ಸಂದೇಹನೇ ಇರಲ್ಲ ಇದೇ ದೇವ್ರಿಗೆ ಇದ್ದಿದ್ರಿ ಸಾರಿ ಆದಾಮ್ ಇದೇ ಇದ್ದು ಆದಾಮ್ಗೆ ದೇವ್ರ ಮೇಲೆ ಸಂದೇಹನೇ ಇರ್ಲರಿ ಅಣ್ಣ ತಿಂದ್ರೆ ಖಚಿತವಾಗೂ ನಾನು ಸತ್ತೇ ಸಾಯ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿ ಯಾರಿಗಪ್ಪ ಗೊತ್ತಿತ್ತು ಅಂದ್ರೆ ಆದಾಮ್ಗೆ ಅದರ ಸೊ ಅವನು ಚಂಚಲ ಚಿತ್ತವಾಗಿ ಬೈಬಲ್ ಹೇಳ್ತಾರಲ್ಲ ಏನ್ರಿ ಆದಾಮು ವಂಚನೆಗೆ ಬೀಳಲಿಲ್ಲ ಏವಾಳು ಮೋಸವಾಗಿ ಏನ್ ಮಾಡ್ಲಂತೆ ವಂಚನೆಗೆ ಬಿಡ್ಲು ಅಲ್ವರ ಹಂಗಿರ್ಬೇಕ್ರೆ ಕರೆಕ್ಟ್ ಆಗಿ ಏನಾಗಿರ್ತತಿ ಅಲ್ಲಿ ನಂಬಿಕೆ ದುಡುವಾಗಿರ್ತಾರೆ ಇದನ್ನೇ ದೇವ್ರ ಏನ್ ಮಾಡಿದ್ರು ಏಸು ಸಿನಪ್ಪ ಮಾಡಿದ್ರು ಪೇತ್ರ ತುಂಬಿಸಿದ್ರು ಪೇತ್ರ ಧೈರ್ಯವಾಗಿ ಏನ್ ಮಾಡ್ತಾರೆ ಬರ್ತಾರೆ ಬರ್ತಾ 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 ಏನಾಗೋತ್ರಿ ಡೌಟ್ ಆಗಿದ್ರೆ ಟಕ್ಕಂತ ಮುಳುಗಿಷ್ಟ್ರೆ ಕ್ರೈಸ್ಟ್ ಸಮುದ್ರ ಮೇಲೆ ನಡ್ಕೊ ಬಂದವರು ಏನಂದ್ರೆ ಒಂದು ಪರ್ಫೆಕ್ಟ್ ಮ್ಯಾನ್ ಅಂತ ಪವರ್ ರೀ ನಮ್ಮ ವಾಕ್ಯ ಓದಿದ್ರೆ ಮಾರ್ಕಾರ್ಥಲಿ ಯೇಸು ಕ್ರಿಸ್ತು ದೋಣಿಯೊಳಗೆ ಬಂದಿದ ತಕ್ಷಣ ದೋಣಿ ತಕ್ಕದ ದಡಕ್ ಸೇರಿಬಿಡ್ತಂತೆ ಅಷ್ಟು ಫಾಸ್ಟ್ ಆಗಿ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಗೆ ಇವೆಲ್ಲ ಸ್ಪೆಷಲ್ ಗಿಫ್ಟ್ ಗಳು ಏನಾಗಿದೆ ಇದೆ ಇದು ಏನ್ರಿ ದಿಸ್ ಇಸ್ ಗಾಡ್ಸ್ ನೇಚರ್ ರೀ ವ್ಯವಸ್ಥೆ ಮಾಡಿ ಪರ ದೂತರು ಭೂಲೋಕಕ್ಕೆ ಕ್ಷಣ ಮಾತ್ರ ಬರಕ್ ಆಗಲ್ವಾ ಅದರ ಇದೇ ತರ ಕ್ರೈಸ್ಟ್ ಕೊಟ್ಟಿದ್ರು ನೋಡಿ ಎಲ್ಲಿ ಹೇಳ್ತಾರೆ ಗೊತ್ತಾ

ಬೇರೆ ಬೇರೆ ಸುವಾರ್ತ ಎಲ್ ಬರ್ತೀವಿ ನೋಡ್ರಿ ಒಂದ್ ಸ್ವಲ್ಪ ಕನ್ನಡದಲ್ಲಿ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಅದೋ ಅವ್ರ ದೋಣಿ ಒಳಗೆ ಕಾಲ್ ಇಟ್ಟಿದ ತಕ್ಷಣ ದೋಣಿ ಬಂದ್ ದಡಕ್ ಸೇರತು ಅಂತ ವಾಕ್ಯ ಬರ್ತದೆ ಇದೇ ಸನ್ನಿವೇಶದಲ್ಲಿ ಜಾನ್ ಜಾನ್ ಟು ಹಾ 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 ಹ್ಮ್ ನ್ನು ದೋಣಿಯೊಳಗೆ ಕರ್ಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದೂಮಿ ತಕ್ಷಣ ಏನ್ ಮಾಡೂಮಿನ ಮಿಟ್ಬಿಡ್ತವಂತ ಸೊ ಇದು ಒಂದು ಪರ್ಫೆಕ್ಟ್ ಮ್ಯಾನಿಗಿರ್ ಅಂತ ಏನ್ರಿ ಒಂದು ಗಿಫ್ಟ್ ಅದರ ಅಂದ್ರೆ ನೋಡಿ ನಾವ್ ಅದಕ್ಕೆ ಏನಂತ ಸತ್ಯವೇ ನೋಡ್ತೇವೆ ಅಂದ್ರೆ ಇದೆಲ್ಲ ಗಾಡ್ಸ್ ಪವರ್ ರೀ ಅಂದ್ರೆ ದೇವ್ರ ಅಂತ ನಾಲ್ಕ ಗುಣಗಳನ್ನ ಮನುಷ್ಯನ್ ಏನ್ ಮಾಡಿದ್ರು ಅವನಲ್ಲಿ ತುಂಬಿದ್ರು ಅದು ಏನ್ ಮಾಡ್ತಾರ ಅವನ ಜೀವನದಲ್ಲಿ ಕಾಣಿಸ್ಕೊಂತಾರೆ ಇವಾಗ ಈ ವಾಲ್ಯೂಮ್ ನಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ಕ್ರಿಸ್ತನು ದೇವರ ಸ್ವರೂಪದಲ್ಲಿ ಇರೋದ್ರಿಂದ ಪಾಪ ಇಲ್ದಿರೋದಿರೋದ್ರಿಂದ ಅವ್ರಲ್ಲೇನ್ ಮಾಡಿದ್ರು ದೇವ್ರು ಈ ತರ ಒಂದು ಗುಣಲಕ್ಷಣಗಳ ಮುಖಾಂತರ ಕಾಣಿಸ್ಕೊಂಡ್ರು ಅದಕ್ಕೆ ಎಸುಕ್ಕಿ ಸುಡಿದ್ರು ನನ್ನ ನೋಡ್ದೆ ಯಾರು ನೋಡ್ದಂಗೆ ಅಂತ ದೇವ್ರು ನೋಡ್ದಂತಕ್ಕಾ ಅಂತ ಅಂದ್ರ ಸರಿ ಇವಾಗ ಇದೇ ರೀತಿ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಒಂದು ದೇವರ ಸ್ವರೂಪದಲ್ಲಿ ಪಾಪನೇ ಮಾಡ್ದಿರ ಪರಿಪೂರ್ಣವಾಗಿರೋ ಮನುಷ್ಯನ್ ತರ ಇದ್ ಬರ್ತಾರೆ ಮೊದಲು ಪುನರುತ್ಥಾನದಲ್ಲಿ ಯಾರು ಇದ್ ಬರ್ತಾರೆ ಮನುಷ್ಯರಾಗಿ ಇನ್ನೊಂದ್ಸಲ ಹೇಳಿ ಬ್ರದ್ರಿಸ್ತಾನ ರಾಜ್ಯದಲ್ಲಿ ಪಿತೃಗಳು ಮನುಷ್ಯರಾಗಿ ಮಾಂಸದಲ್ಲಿ ಪಾಪ ಇಲ್ದರ ಕ್ರಿಸ್ತನ ಸ್ವರೂಪದಲ್ಲಿ ಯಾರು ಎದ್ ಬಿಡ್ತಾರೆ ದೇವರಾಜ್ಯದಲ್ಲಿ ವೆರಿ ಗುಡ್ ಪಿತೃಗಳು ಯೋಹನ ವೆರಿ ಗುಡ್ ಕರೆಕ್ಟ್ ಅಲ್ಲ ಯಾಕಂದ್ರೆ ಅಬ್ರಾಮ್ ಇಸಾಕ್ ಯಾಕೆ ಎಸ್ ಕರೆಕ್ಟ್ ಪಿತೃಗಳಂದ್ರೆ ಇವರೆಲ್ಲ ಲಿಸ್ಟ್ ಬರ್ತಾರೆ ಯಾಕಂದ್ರೆ ಆಲ್ರೆಡಿ ಏನಾಗ್ಬಿಡ್ತು ಅವರು ದೇವ್ರಿಗೆ ನಂಬಿಕೆ ಅಸ್ತ್ರ ಆಗತ್ತೆ ಪ್ರೂವ್ ಮಾಡಿದಾಗೋಗ ಇವಾಗ ತಿರ್ಗಾ ಅವ್ರ ಟೆಸ್ಟ್ ಬೇಕಂತ ಅವಶ್ಯಕತೆ ಏನಿಲ್ಲ ಇಲ್ಲ ಇವಾಗ ಯೋಚನೆ ಮಾಡಿ ಅಬ್ರಾಮು ಇಸಾಕು ಯಾಕೋಬು ಎಲ್ಲ ಯಾವ ತರ ಎದ್ ಬರ್ತಾರೆ ಒಂದು ಪರ್ಫೆಕ್ಟ್ ಮ್ಯಾನ್ ಆಗಿ ಏನ್ ಮಾಡ್ತಾರೆ ಬರ್ತಾರೆ ಪರಿಪೂರ್ಣವಾಗಿರಂತ ಮನುಷ್ಯ ಅವರ ಲೋಪದೋಷ ಇಲ್ದಿರ ಅದರ ಅವ್ರ ಆ ಕಾಲದಲ್ಲೇ ಬಲಹೀನವಾಗಿರಂತ ದೇಹದಲ್ಲಿರ್ಬೇಕ್ರೆ ಎಷ್ಟೆಲ್ಲ ಒಂದು ಬಲನ ಅವರು ನೋಡ್ಸಿದ್ರು ಎಷ್ಟು ಸಾಮರ್ಥ್ಯನ ನೋಡ್ಸಿದ್ರು ದೇವ್ರಿಗೆ ಎಷ್ಟು ನಂಬಿಕೆ ಅಸ್ತ್ರ ಆಗಿದ್ರು ಕ್ರಿಸ್ತನ್ ರಾಜ್ಯದಲ್ಲಿ ಪಾಪ ಇಲ್ದಿರ ಇವ್ರು ಎದ್ ಬಂದ್ರೆ ಹೇಗಿರ್ಬೋದು ಅಂದ್ರೆ ಇವರಲ್ಲಿ ದೇವ್ರ ಏನ್ಮಾಡ್ತಾರೆ ಕಾಣಿಸ್ಕೊಂತಾರೆ ಅಂದೇನೋ ದೇವ್ರೋ ಕಾಣಿಸ್ಕೊಂತಾರೆ ಏನೋ ದೇವ್ರು ಇವರಲ್ಲಿ ಹಂಗೆ ಲಿಟ್ರಲ್ ಆಗಿ ಕಾಣಿಸ್ಕೊಂತಾರೆ ಅಂತಲ್ಲ ಏನ್ರಿ ದೇವ್ರ ಗುಣಗಳು ಇವರಲ್ಲಿ ಕಾಣಿಸ್ಕೊಂತಾರೆ ಇವ್ರ ಮುಖಾಂತರ ದೇವ್ರ ಏನ್ ಮಾಡ್ತಾರೆ ಅನೇಕ ಕ್ರಿಯೆಗಳನ್ನ ಮಾಡ್ತಾರೆ ಅದಕ್ಕೆ ನಾವು ತರ್ಡ್ ವರ್ಲ್ಡ್ ವಾರ್ ಅಂತ ಪಾಠ ನೋಡ್ಬೇಕ್ರೆ ತರ್ಡ್ ವರ್ಲ್ಡ್ ವಾರ್ ಇಸ್ರೇಲ್ ಅಲ್ಲಿ ಆಗ್ತಾರೆ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ ಅದ್ರ ದೇವ್ರು ಸಿಗ್ತಾರೆ ನೋಡೋಣ ಯಾವಾಗ ಎಸಿಕ್ ಇಲ್ಲಿ ಮೂವತ್ತೆಂಟನೇ ದ್ಯ ಅದ್ರಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಈ ಥರ್ಡ್ ವರ್ಲ್ಡ್ ವಾರ್ ಇಸ್ರೇಲ್ ಇಸ್ರೇಲಲ್ಲಿ ಎಲ್ಲ ಅಟ್ಟರ್ ಫೇಲರ್ ಆಗಿಬಿಡ್ತಾರಂತೆ ಇವತ್ತೇನಾಗಿದೆ ಇಸ್ರೇಲ್ ಬಂದ್ಬಿಟ್ಟು ಲೆಬನನ್ನ ಒಡೆಯಕ್ಕೆ ಶುರು ಮಾಡ್ಬಿಟ್ಟಾರೆ ನೋಡ್ತೀನಿ ಹೆಸ್ಬುಲ್ಲಾನ ಅದೇ ಅಂತಾರೆ ನೋಡಿ ಬೆಳಿಗ್ಗೆ ನ್ಯೂಸ್ ಪೇಲ್ ಕೊಟ್ಟವರೆ ದಯವಿಟ್ಟು ಒಂದು ಟ್ವೆಂಟಿ ಒನ್ ಡೇಸ್ ನಮಗೆ ಸೀಸ್ ಫೈರ್ ಕೊಡಿ ಅನ್ನೇನೋ ನಾವು ಜನಗಳೆಲ್ಲ ಖಾಲಿ ಮಾಡ್ತೀವಿ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಇರಿ ಅಂತಾರೆ ಇಲ್ಲ ಧ್ವಂಸ ಮಾಡಿ ಅಂತ ಪರ್ಮಿಷನ್ ಕೊಟ್ಬಿಟ್ಟಾನೆ ಇಸ್ರೇಲ್ ಪ್ರೈಮ್ ಮಿನಿಸ್ಟ್ರು ಇವಾಗ ಇಸ್ರೇಲ್ ಎಲ್ಲ ಕಡೆ ಒಡೀತಿದೆ ಪವರ್ ಇದೆ ಆದರೆ ಥರ್ಡ್ ವರ್ಲ್ಡ್ ವಾರ್ ನಡೆಯಂತ ಸಂದರ್ಭದಲ್ಲಿ ಇಸ್ರೇಲ್ ಎಷ್ಟು ಇಕ್ಕಟ್ಟಾಗ್ತಾರೆ ಅಂತಂದ್ರೆ ಇಸ್ರೇಲ್ ಇದನ್ನ ಇಲ್ಲ ರೀ ಅವಾಗ ಇಸ್ರೇಲ್ ನ ದೇವ್ರ ಹೆಂಗ್ ರಕ್ಷಿಸ್ತಾರೆ ಅಂತಂದ್ರೆ ಪಿತೃಗಳ ಮುಖಾಂತರ ರಕ್ಷಿಸ್ತಾರೆ ಅಂತ ಹೇಳ್ತಾರೆ ಹೇಗೆ ನೋಡಿ ಓದನ ತುಂಬಾ ಚೆನ್ನಾಗಿದೆ ಝಕೇರಿಯ ಹನ್ನೆರಡನೇ ಅಧ್ಯಾಯ ಝಕೇರಿಯ ಹನ್ನೆರಡನೇ ಅಧ್ಯಾಯ ಐದನೇ ವಾಕ್ಯ ಆಗ ಯಹೂದ ಕುಲಪತಿಗಳು ಮನ ಮನಸ್ಸಿನೊಳಗೆ ಯರೋ ಅವರು ತಮ್ಮ ದೇವರು ಸೇನಾದೀಶ್ವರನು ಆದ ಯಹೋನಲ್ಲಿ ಬಲಗೊಂಡು ನಮಗೆ ತ್ರಾಣವಾಗಿದ್ದಾರೆ ಯಹೂದ ದೇಶದ ಕುಲಾಧಿಪತಿಗಳು ಯಾರಿದ್ ಗವರ್ನರ್ಸ್ ಜೋಡಾ ಅಂತಂದ್ರೆ ಹಳೆ ಕಾಲದಲ್ಲಿ ಎಲ್ಲಾ ಪಿತೃಗಳು ದೇವರು ಪುನರ್ತನ ಮಾಡ್ತಾ ಅವರು ಹೇಳಂತ ಮಾತು ಆಮ ನೋಡಿ ನೆಕ್ಸ್ಟ್ ಹೆಂಗಿರ್ತಾರಂತೆ ಅವ್ರನ್ನ ದೇವ್ರ ಹೇಗ್ ಮಾಡ್ತಾರಂತೆ ಮುಂದಕ್ಕೆ ಆರನೇ ವಾಕ್ಯ ಆ ದಿನದಲ್ಲಿ ನಾನು ಯಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿನ ಅಗ್ಗಿಷ್ಟಿಕೆಯನ್ನಾಗಿಯೂ ನೋಡ್ರಾ ಮಾಡ್ತಾರೆ ಅಂತಂದ್ರೆ ಮೊದಲು ಸೌದೆ ನಡುವೆ ಒಂದ್ ಅಗಷ್ಟಿಕೆಯನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರ ಅಂದ್ರೆ ಸೌದೆ ನಡುವೆ ಒಂದ್ ಬೆಂಕಿ ಇದ್ರೆ ಹೇಗಿರ್ತದೆ ಅಲ್ರ ಆತರ ಯಹೂದ ದೇಶದ ಕುಲಾಧಿಪತಿಗಳನ್ನ ಮಾಡ್ತಾರಂತೆ ಅಲ್ರ ಅಂದ್ರೆ ದೇಶದ ಅಧಿಪತಿಗಳನ್ನ ಅದರ ನಾ ಬೈಬಲ್ ನೋಡ್ತಿರಲ್ಲ ನಿನ್ ತಂದೆಗಳ ಬದಲಾಗೆ ನಿಮ್ಗೆ ಏನಾಗ್ತಾರೆ ಮಕ್ಳುಗಳು ಹುಟ್ಟೋರು ಅವರು ಭೂಲೋಕದಲ್ಲಿ ಎಲ್ಲ ಕಡೆ ಏನು ಮಾಡ್ತಾರೆ ನೀನು ಅಧಿಪತಿಗಳಾಗಿ ನೇಮಿಸ್ತೀಯಾ ಅದರ ಗವರ್ನಸ್ ಆಗಿರ್ತಾರೆ ಯಾರ ಈ ಯುದ್ಧದಲ್ಲಿ ಯಾರು ಏನೂ ಮಾಡೋಕ್ಕಾಗ್ತಾ ಇರ್ಲಾ ರೀ ಅವಾಗ ಏನು ಮಾಡ್ತಾರೆ ಇವರೆಲ್ಲ ದೇವರ ತೊತ್ಕೊಂಡು ಅವಾಗ ದೇವ್ರು ಒಬ್ಬರನ್ನೇ ಎಬ್ಬಿಸ್ತಾರೆ ಅಬ್ರಾಹಮ್ನ ಇಸಾಕನ ಯಾಕೋಬನ ದಾವಿದ್ನ ಅದರ ಇವನ್ನೆಲ್ಲ ಒಬ್ಬೊಬ್ಬರನ್ನೇ ಎಬ್ಬಿಸ್ತಾರೆ ಎಬ್ಬಸ್ಬಿಟ್ಟು ಬಂದು ಏನ್ರಿ ಇವ್ರು ಏನು ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ಹೇಗೆಲ್ಲ ಫೈಟ್ ಮಾಡಬೇಕು ಹೇಗೆ ವಾರ್ ಮಾಡಬೇಕು ಅಂತ ಏನು ಮಾಡ್ತಾರೆ ಕ್ಲೀನಾಗಿ ಆಗಿ ಕಳ್ಸಿಕೊಡ್ತಾರೆ ಯಾಕೆಂತಂದ್ರೆ ಇಸ್ರೇಲ್ ತಗ್ಗು ಪ್ರದೇಶ ಇಸ್ರೇಲ್ ಬೆಟ್ಟಗುಡುಗ ಪ್ರದೇಶ ಇವೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಯಾರಿಗಪ್ಪ ಗೊತ್ತು ಪಿತೃಗಳಿಗೆ ಎಲ್ಲ ಚೆನ್ನಾಗಿ ಗೊತ್ತ್ರಿ ಯಾ ಯಾವ ಯಾವ ಅಲ್ಲಿ ಹಿಂಗೆ ಅಟ್ಯಾಕ್ ಮಾಡಬೇಕು ಇಲ್ಲಿಂದ ಬರಬೇಕು ಅಂತ ಇವೆಲ್ಲ ಏನಾಗಿದೆ ಚೀನಾಗೆ ಪ್ರಾಕ್ಟಿಕಲ್ ಆಗಿ ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿಬಿಟ್ಟಿದ್ದಾರೆ ಏನು ಮಾಡ್ತಾರೆ ಐದು ಜನ ರಾಜನ ಮಾಡ್ತಾರೆ ಹಾ ಸೋಲಿಸ್ತಾರೆ ಅಲ್ವರ ಆಮೇಲೆ ದಾವಿದ್ ಏನ್ಮಾಡ್ರೆ ಹತ್ತು ಸಾವಿರ ಜನ ಕೊಂದಿದ್ದಾರೆ ಅಲ್ವರ ಇವೆಲ್ಲ ಯುದ್ಧ ಯೋಶ್ವ ಯೋಶ ಗಿಡಿಯೋನು ಯೋಶಫಾತು ಏನ್ರೀ ಇವರೆಲ್ಲ ಏನ್ ಮಾಡೋರಂತೆ ಎಲ್ಲಾ ಎಲ್ಲಾ ಯುದ್ಧಗಳು ಹ ಅಬ್ರಹಾಮ್ ಎಲ್ಲಾನು ಇವ್ರು ಗೆದ್ದಿರೋದ್ರಿಂದ ಆ ಇಸ್ರೇಲ್ದು ಏನ್ರಿ ಏನಾಗಿದೆ ಆ ಜಿಯೋಗ್ರಾಫಿ ಕ್ಲೀನ್ ಆಗಿ ಗೊತ್ತಾಗಿರೋದ್ರಿಂದ ಇಲ್ಲೇ ತರ ನಡೀ ಫೈಟ್ ಅದಕ್ಕೆ ಏನ್ ಅಂದ್ರೆ ಇವರು ದೇವರನ್ನು ಎಬ್ಬಿಸ್ತಾರಂತೆ ಅವಾಗ ಇವ್ರು ಏನ್ ಮಾಡ್ತಾರೆ ಇವ್ರು ಧೈರ್ಯವಾಗಿ ಧೈರ್ಯವಾಗಿರ್ತಾರೆ ಅಂತಂದ್ರೆ ಏನ್ರಿ ಆ ಕಾಲದಲ್ಲಿ ವೀಕ್ ಬಾಡಿಯಲ್ಲೇ ಏನ್ ಮಾಡ್ಬಿಟ್ರಂಚಿವ್ ಎಷ್ಟೋ ಕೆಲಸ ಮಾಡ್ಬಿಟ್ರು ಸೊ ಕ್ರಿಶ್ಚನ್ ರಜೆ ಹಿಂಗಿತ್ರ ಪರ್ಫೆಕ್ಟ್ ಬಾಡಿಲಿ ಹೆಂಗ್ ಬರ್ತಾರೆ ಇವರು ಪರಿಪೂರ್ಣವಂತ ಬಾಡಿಲಿ ಎದ್ ಬರ್ತಾರೆ ವೀಕ್ ಮೈಂಡ್ ಇರಲ್ಲ ವಯಸ್ಸಾಗಿರಂತ ಇರಲ್ಲ ಯವನ ಅಷ್ಟನ ವಯಸ್ಸಲ್ಲಿ ಹೆಂಗಿರ್ತಾರೆ ಯೋಚನೆ ಮಾಡ್ತೀನಿ ಅಬ್ರಾಂ ನೂರ್ ವರ್ಷದಲ್ಲೇ ಅವ್ರ ತಾಕತ್ತು ಅಂದ್ರೆ ಇನ್ ಮೂವತ್ತು ವರ್ಷದಲ್ಲಿ ಅಬ್ರಾಮ್ ಹೆಂಗಿರ್ಬೇಕು ಅದರ ಹ ಆಮೇಲೆ ಸ್ಯಾಮ್ಸನ್ ಅವ್ರ ಹೆಂಗಿದಿರ್ಬೇಕು ದಾವಿದ್ ಹೆಂಗಿದಿರ್ಬೇಕು ಅದರ ಮೋಸ ಹೆಂಗಿದಿರ್ಬೇಕು ಯೋಚನೆ ಮಾಡಿ ಯೋಶು ಹೆಂಗಿದಿರ್ಬೇಕು ಅದರ ಇವರೆಲ್ಲಾ ಮೈಟಿ ವಾರಿಯರ್ಸ್ ಇವರೆಲ್ಲ ಬಂದು ನಿಂತ್ಕೊಂಡ ಅಂತಂದ್ರೆ ಇವ್ರೇನ್ ಗೊತ್ತಾ ಇವ್ರೇನು ಯುದ್ಧಕ್ಕೆ ಹೋಗಲ್ಲ ರೀ ಇವರೆಲ್ಲ ಕೂತ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮಾಡರ್ನ್ ಸಿಸ್ಟಮ್ ಐತಲ್ಲ ಮಾಡರ್ನ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟು ಇದನ್ನ ದೇವರಿಗೆ ಪ್ಲಾನ್ ಲಿಂಕ್ ಮಾಡಿ ಇದನ್ನ ಉಪಯೋಗಿಸ್ಬೇಕೋ ಏನು ಮಾಡ್ತಾರೆ ಕ್ಲೀನ್ ಆಗಿ ಬ್ಯೂಟಿಫುಲ್ ಆಗಿ ಉಪಯೋಗಿಸ್ತಾರೆ ಅದರ ಅದಕ್ಕೆ ನಾನೊಂದು ಒಂದು ವಿಡಿಯೋ ಹಾಕಿದೀನಿ ನೋಡ್ರಿ ಗ್ರೂಪಲ್ಲಿ ಏನ್ರಿ ಫ್ಯೂಚರ್ ಕಂಪ್ಯೂಟರ್ ನೋಡಿಂತೀನಿ ಅದು ಇವರು ಫೇಸ್ಬುಕ್ ಮಾರ್ಕ್ ಜುಕರ್ಬರ್ಗು ಅವನೊಬ್ಬ ಇನ್ವೆಂಟ್ ಮಾಡಿ ಬಿಟ್ಟವ್ರು ನೋಡಿಂತೀನಿ ಇಟ್ ಈಸ್ ಆನ್ ಸೇಲ್ ಎಂಟುವರೆ ಲಕ್ಷ ಕೊಟ್ರೆ ನಿಮ್ಗೆ ಏನಾಗ್ತಾರೆ ಕಂಪ್ಯೂಟರ್ ಬೇಕಾಗಿಲ್ಲ ಮನೇಲಿ ಲ್ಯಾಪ್ಟಾಪು ಟಿವಿ ವಿ ಗಿವಿ ಏನು ಬೇಕಾಗಿಲ್ಲ ರೀ ಇದನ್ನು ಹತ್ತು ವರ್ಷ ಹೋದ್ರೆ ಏನಾಗ್ಬಿಡ್ತಾರೆ ಅಂದರೆ ಇವೆಲ್ಲ ಯಾವುದೂ ಸಿಕ್ಕಲ್ಲ ನಮಗೆ ಇವೆಲ್ಲ ಅವಶ್ಯಕತೆನೇ ಇರಲ್ಲ ಅದರ ಈ ಮೊಬೈಲ್ ಅಂತೆ ಲ್ಯಾಪ್ಟಾಪ್ ಅಂತೆ ಇಂಟರ್ನೆಟ್ ಅಂತೆ ಮನೆಗೆ ತಂದುಕೊ ಕೇಬಲ್ ಹಾಕಿ ಇಳಿಬೇಕು ಇವೆಲ್ಲ ಯಾವ್ದೇ ಇರಲ್ಲ ನೋಡ್ತೀನಿ ಎಲ್ಲ ಇಡೀ ಲೋಕಲ್ ಫುಲ್ ಇಂಟರ್ನೆಟ್ ಸಿಗ್ತಾನೆ ನೋಡ್ತೀನಿ ಎಲ್ಲೋದ್ರೂ ನಿಮ್ಮ ಮೂಲೆ ಮೂಲೆಗೆ ಹೋದ್ರೆ ಹಾಕ್ತೀನಿ ಇಂಟರ್ನೆಟ್ ಸಿಗ್ತದೆ ಅಲ್ವರಾ ಪ್ಲೇನ್ ಅಲ್ಲಿ ಇಂಟರ್ನೆಟ್ ಇದೆ ಗೊತ್ತಾ ನಿಮ್ಗೆ ಹೋಗ್ಲಿ ನಾನು ಪ್ಲೇನ್ ಟಿಕೆಟ್ ಬುಕ್ ಮಾಡಬೇಕು ಅಂತ ಹುಡುಕ್ತಾ ಇದ್ದೆ ಹಾ ಎಮಿರೇಟ್ಸ್ ಆ ಅಲ್ಲಿ ಹೋದ್ರೆ ಎರಡು ಲಕ್ಷ ಅಂತಾರೆ ಇದೆ ಫೀಚರ್ಸ್ ಫ್ಯೂಚರ್ಸ್ ಹೋದರೆ ಇಂಟರ್ನೆಟ್ ಐತಂತೆ ಆಕಾಶಲ್ಲಿ ಹಿಂಗೆ ಇಂಟರ್ನೆಟ್ ಬರ್ತಾರೆ ಬರ್ತಾರೆ ಸ್ಯಾಟಿಲೈಟಿಂದ ಅಲ್ಲರಾ ಸೊ ಏನಾಗ್ತಾರೆ ಅಂದರೆ ಫ್ಯೂಚರ್ ಬರೋ ದಿನಗಳಲ್ಲಿ ಮನೆ ಮನೆಗೆ ಟವರ್ಗಳು ಬೇಕೋ ಮನೆ ಮನೇಲಿ ವೈರ್ಗಳ ಮುಖಾಂತರ ಇಂಟರ್ನೆಟ್ ಬರೋ ಅಂತ ಅವಶ್ಯಕತೆ ಇರಲ್ಲ ರೀ ಎಲ್ಲ ಕಡೆ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಂದ್ರೆ ನೀವು ಎಲ್ಲಿ ಬೇಕಾರೋ ನೀವು ಹಂಗೆ ಗಾಡಿಯಲ್ಲಿ ಮಾಡ್ಬೋದು ನಿಮ್ಮ ಸ್ಕ್ರೀನ್ ನನಗೆ ನೋಡ್ಕೊಬೋದು ಕರ್ಣಿಗೆ ಹಾಕೊಂಬಿಟ್ರೆ ಅದನ್ನ ಯಾರು ನೋಡೋಕೆ ಸಾಧ್ಯ ಇಲ್ಲ ನೀವೇನು ನೋಡ್ತೀರಾ ಪಕ್ಕದವ್ರಿಗೆ ಏನಾಗಲ್ಲ ಅದು ಕಾಣಿಸಲ್ಲ ಅದರ ಸೊ ಪ್ರೈವೇಸಿ ಏನಾಗಿರ್ತಾರೆ ಇರ್ತಾರೆ ಅದರ ಸಾರಿ ರೀತಿ ಈ ಇದನ್ನೆಲ್ಲ ನಾವು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಪಿತೃಗಳಿಗೆ ಜ್ಞಾನ ಕೊಡ್ತಾರೆ ನೋಡಿ ಇದನ್ ಅದರ ಏನ್ರಿ ಅವ್ರಿಗೆ ಏನಾಗಿರ್ತಾರೆ ಇವೆಲ್ಲವನ್ನೂ ಪರ್ಸೀವ್ ಮಾಡ್ಕೊಂಡಂತ ಅವ್ನ ಗ್ಯಾಪ್ ನಡೀತಾರ ಅಲ್ವ ನೋಡಿ ಇವಾಗ ನಾವೇನ್ ನೋಡಿದ್ರಿ ಕ್ರಿಸ್ತನು ಸಮುದ್ರಗಳ ಜಾಮೀನ ಬಾಯಿನಲ್ಲಿ ಏನಿದೆ ಅಂತ ಇದ್ರು ಪಿತೃಗಳಿಗೆ ಏನ್ ಬೇಕು ಹಂಗಾರೆ ಪಿತೃಗಳಿಗೆ ಈ ಟೆಕ್ನಾಲಜಿ ಬೇಕಾ ಅಥವಾ ಅವ್ರಿಗೆ ಏನಾರೋ ಇದು ಬೇಕಾ ಕ್ಯಾಮ್ರಾ ಬೇಕಾ ಅವ್ರು ನೋಡೋದಕ್ಕೆ ಅಂದ್ರೆ ರೀ ಅವ್ರು ಇಲ್ಲೇ ಕೂತ್ಕೊಂಡು ಏನ್ ಮಾಡ್ತಾರೆ ಓಹೋ ಇವರೆಲ್ಲ ಹಿಂಗ ಹಿಂಗೆಲ್ಲ ಪ್ಲಾನ್ ಮಾಡ್ತಾವ್ರೆ ನಾವೇನ್ ಮಾಡ್ಬೇಕು ಇದನ್ನ ಹಿಂಗೆಲ್ಲ ಅಟ್ಯಾಕ್ ಮಾಡಬೇಕು ಅಂತ ದೇವ್ರು ಏನು ಮಾಡ್ತಾರೆ ಆ ದೇವ್ರಿಗಿರೋಂಥ ಒಂದು ಕ್ಯಾರೆಕ್ಟರ್ ಪರಿಪೂರ್ಣಂಥ ಮನುಷ್ಯನಿಗಿರೋಂಥ ಒಂದು ಕೃಪೆ ವರಗಳೆಲ್ಲ ಏನು ಮಾಡ್ತೇವೆ ಅವ್ರಿಗೆ ಕೊಟ್ಟಿರೋದ್ರಿಂದ ಇದನ್ನ ಉಪಯೋಗಿಸ್ತಾರೆ ಯುದ್ಧದಲ್ಲಿ ನೋಡಿ ಅವ್ನು ನೆಕ್ಸ್ಟ್ ಏನು ಹೇಳ್ತಾರೆ ಸೌದೆ ನಡುವೆ ಅಗಸ್ಟ್ಗೆ ಏನಾಗಿಯೂ ಆಮೇಲೆ ಆ ದಿನದಲ್ಲಿ ನಾನು ಯಹೂದ ಕುಲ ಪತಿಗಳನ್ನು ಮಧ್ಯದಲ್ಲಿನ ಮಧ್ಯದಲ್ಲಿ ಅಗ್ಗಿಷ್ಟಿಕೆಯನ್ನಾಗಿಯೂ ನಡುವನ್ನ ನಡುವನ ಪಂಜನ್ನಾಗಿಯೂ ಮಾಡುವೆನು ಸಿಡುಗಳ ನಡುವೆ ಸ್ಪಂಜನ್ ಆಗಿ ಮಾಡ್ತಾರೆ ನೋಡಿದ್ರೆ ಪಂಜಿ ಏನ್ ಮಾಡ್ತಾರೆ ಪಟ 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 ಸುಟ್ಟಾಕ್ಬಿಡ್ತಾರೆ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ಅಲ್ಲಾ ರಾಮ ನೆಕ್ಸ್ಟ್ ಹ ಅವರು ಸುತ್ತಣ ಜನಾಂಗಗಳನ್ನೆಲ್ಲ ಎಡ ಬಲಗಳಲ್ಲಿ ನುಂಗಿ ಬಿಡುವರು ನುಂಗಿ ಬಿಡುವರು ನೋಡೋರ ಏನ್ರೆ ಸುತ್ತಲಿರಂತ ಎಲ್ಲಾ ಇಸ್ರೇಲ್ ಶತ್ರುಗಳನ್ನ ನುಂಗಾಕ್ ಬಿಡ್ತಾರೆ ಅಂತೆ ಅವ್ರು ಹೆಂಗಿರ್ತಾರೆ ಎಷ್ಟು ಪವರ್ಫುಲ್ ಆಗಿರ್ತಾರೆ ಎಂಟನೇ ವಾಕ್ಯ ಅವ್ರು ಆ ದಿನದಲ್ಲಿ ಯಹೋವನು ಯೆರೂಸಲೇಮಿನವರನ್ನು ಸುತ್ತ ತಲು ಕಾಪಾಡುವನು ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವೀದನಂತಿರುವನು ದಾವೀದನ ವಂಶವು ದೇವರಂತೆ ಯಹೋವನ ದೂತನ ಹಾಗೆ ಅವರಿಗೆ ಮುಂದಾಳಾಗುವದು ನೋಡ್ರಾ ಕುಂಟ ಹೆಂಗಿರ್ತರಂತ ಆ ಕಾಲದಲ್ಲಿ ದಾವೀದ ಅಂತರ ದಾವೀದ ಜನನ ಸೈಸರಪ್ಪ ನೋಡ್ರಾ ಆ ಕಾಲದಲ್ಲಿ ಕುಂಟ ಕೂಡ ಇದಕ್ಕ ಹೋಗಾಕತಾರಲ್ಲಾ ಆದ್ರ ಇಸ್ರೇಲ್ಗೆ ದೇವರು ಯಾವ ರೀತಿ ಪಿತೃಗಳ ಮುಖಾಂತರ ಬಲ ಕೊಟ್ಟಿ ಒಂದು ಗೈಡೆನ್ಸ್ ಕೊಡ್ತಾರೆ ಅಂತಂದ್ರೆ ಒಬ್ಬ ಕುಂಟ ಹತ್ತು ಸಾವಿರ ಜನ ಆ ಕಂಪರಿಸನ್ ಹೇಳೋದಿಲ್ಲ ಕುಂಟ ದಾವಿದ ತರ ಇರ್ತಾರೆ ಯೋಚನೆ ಮಾಡಿ ಕೈಕಾಲು ನೆಟ್ಟಿಗಿರೋ ನಾನು ಹಿಂಗಿರ್ಬೋದು ಯಾದ್ರ ಅವನ ನಿಜನ್ ಸಾಯಿಸ್ಬೋದು ಅದಕ್ಕೆ ಹೇಳ್ತಾನೆ ಇವ್ನೇ ಹಿಂಗಿರ್ಬೇಕಾದ್ರೆ ಏನ್ರಿ ದಾವಿದನ ದೇವ್ರ ಏನ್ ಮಾಡ್ಬಿಡ್ತಾರಂತೆ ದಾವಿದಿನ ಮನೆತನ ದ ಹೌಸ್ ಆಫ್ ಡೇವಿಡ್ ಶೆಲ್ ಗಾಡ್ ದೇವರಂತೆ ದೇವ ದೇವದೂತನಂತೆ ಒಬ್ಬ ಜನ ತೋ ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಹೊಡೆದಾಕ್ರೆ ಅಂತಾರೆ ಒಂದೇ ನೈಟಲ್ಲಿ ಆತರ ಒಂದು ಸೂಪರ್ ಪವರು ರೀ ದೇವರ ಒಂದು ಗಾಡ್ಸ್ ಗೈಡೆನ್ಸ್ ಇಂದ ಮಾಡ್ತಾರೆ ಇವ್ರು ಕೊಡ್ತಾರೆ ಇದೆಲ್ಲ ಹೆಂಗೆ ಅಂತಂದ್ರೆ ಪರಿಪೂರ್ಣವಾಗಿರುವಂಥ ಮನುಷ್ಯಗಳಿಗಿರುವಂಥ ಒಂದು ಆಶೀರ್ವಾದ ಇತ್ತಲ್ಲ ಇದನ್ನೆಲ್ಲ ಏನು ಮಾಡ್ತಾರೆ ಆ ಯುದ್ಧದಲ್ಲಿ ಏನು ಮಾಡ್ತಾರೆ ಯೂಸ್ ಮಾಡ್ದವಾಗ ಬೇರೆ ಸಾಮಾನ್ಯವಾಗಿರೋಂಥ ಜನಗಳಿಗೆ ಇವ್ರು ನೋಡ್ಬಿಟ್ಟು ಇವ್ರು ಏನು ತಿಳ್ಕೊತಾರೆ ಅಂದ್ರೆ ಓಹೋ ಇವರು ಆರ್ಡರಿ ಮನುಷ್ಯರು ಅಲ್ಲ ಇವರಲ್ಲಿ ಏನೋ ಒಂದು ಸೂಪರ್ ಹ್ಯೂಮನ್ ಪವರ್ ಇದೆ ಇವರು ಸಾಮಾನ್ಯ ಮನುಷ್ಯ ಥರ ಇಲ್ಲ ಇವ್ರು ಹಂಗದ್ರು ಯಾರು ಇವರು ಅಂತ ಚೆಕ್ ಮಾಡ್ಬೇಕಾದ್ರೆ ಆವಾಗ ಏನು ಕಂಡು ಹಿಡ್ಕೊಂತಾರೆ ಅಂತಂದ್ರೆ ಇವರೆಲ್ಲ ಏನ್ರಿ ಒಂದು ಕಾಲದಲ್ಲಿ ಇದ್ದಂತ ಪಿತೃಗಳು ಅಂತ ಏನು ಮಾಡ್ತಾರೆ ಅವರು ಒಂದೊಂದೇ ಸಿಚುವೇಶನ್ಸ್ ಎಲ್ಲ ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಸ್ಲೋವಾಗಿ ಏನು ಮಾಡ್ತಾರೆ ಅಲ್ಲ ಎಲ್ಲ ಗ್ರಹಿಸ್ಕೊಳಕ್ಕೆ ಮಾಡ್ತಾರೆ ಶುರು ಮಾಡ್ತಾರೆ ಅಲ್ಲರ ಇವಾಗ ಹೆಂಗೆ ಇವ್ರು ಇವಾಗ ಟಿ ವಿಲ್ಲಿ ಏನಾಗ್ತಾರೆ ದಿನ ಒಂದೊಂದು ಕೇಸ್ಗಳು ಏನು ಮಾಡ್ತಾರೆ ಹೊರಗಡೆ ಬರ್ತಾ ಇದೆ ಅಲ್ಲರ ನೋಡುತ್ತೀರಿ ಇವೆಲ್ಲ ಯಾವುದೋ ಕಾಲದಲ್ಲಿ ಮಾಡಿರೋದು ಇವಾಗ ಏನಾಗ್ತೀರಾ ಅಲ್ಲ ಎಲ್ಲ ಬೈಲಿಗೆ ಬರ್ತಾ ಇದೆ ಅದರ ಹೆಂಗೆ ಬೈಲಿ ಬರ್ತಾರೆ ಫುಲ್ ಟೋಟಲ್ ಇನ್ವೆಸ್ಟಿಗೇಷನ್ ರೀ ಸ್ಟಾರ್ಟಿಂಗ್ ಇಂದ ಇಡುದೇ ಎಂಡಿಂಗ್ ವರ್ಗು ಅದರ ಇವಾಗ ಏನಾರ ಕೊಲೆಗೆ ಆಯ್ತು ಅಂತ ಏನ್ ಮಾಡ್ತಾರೆ ಪಕ್ಕ ಎಲ್ಲ ಚೆಕ್ ಮಾಡ್ಬಿಡ್ತಾರೆ ಡಿ ಏನಿ ಗೀನಿ ಅದು ಇದು ಎಲ್ಲ ಚೆಕ್ ಮಾಡಿ ಎಲ್ಲ ಫುಲ್ ಎಲ್ಲ ಬಿಡಿಸ್ಬಿಡ್ತಾರೆ ನೋಡಿದ್ವಿ ಮನುಷ್ಯನ ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲಾ ತೆಗೆದ್ಬಿಟ್ಟು ಇವನ್ ಇಂದಿನ್ ಇಂದ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಈ ರೀತಿ ಪಿತೃಗಳು ಬರ್ಬೇಕಾದ್ರೆ ಪಿತೃಗಳಿಗೂ ಕೂಡ ಏನ್ ಮಾಡ್ತಾರೆ ಇದೇ ತರ ಎಲ್ಲಾ ರೀತಿ ಅನಲೈಸ್ ಮಾಡಿ ಇವರು ಕನ್ಫರ್ಮ್ ಆಗಿ ಪಿತೃಗಳು ಅಂತ ಏನ್ ಮಾಡ್ತಾರೆ ದೃಢ ನೋಡಿ ಅಂತಾನೆ ಅವಾಗ ದಾಮಿದ್ ಬಂದು ಏನ್ ಹೇಳ್ತಾನೆ ಹಾ ನಾವಿದ್ ಬಂದ್ಬಿಟ್ಟೇನ್ ರೀ ದಾವಿದ್ ನೋಡ್ದ ಅಷ್ಟೇ ಮಾಡ್ತಾರೆ ಏನ್ಮಾಡ್ತಾರೆ ಸನ್ನಿವೇಶಗಳನ್ನ ಹೇಳ್ದವಾಗ ನಂಬಿಕೆ ಭರವಸೆ ಬರ್ಬೇಕು ನೋಡ್ರಿ ಇರ್ತೀನಿ ಆ ಥರ ಏನ್ರಿ ಮಾಡ್ತಾರೆ ಆ ಸಿಚುವೇಶನ್ ದೇವ್ರು ಏನ್ಮಾಡ್ತಾರೆ ಕ್ರಿಯೇಟ್ ಮಾಡ್ತಾರೆ ಅವಾಗ ಏನಾಗ್ತಾರೆ ಅಂದ್ರೆ ಪಿತೃಗಳಲ್ಲಿ ಯಾರಪ್ಪ ಕಾಣಿಸ್ಕೊಂತಾರೆ ದೇವ್ರು ಕಾಣಿಸ್ಕೊಂತಾರೆ ಯೋಚನೆ ಮಾಡಿರ್ತೀನಿ ಅದ್ರ ಯಾವ ಥರ ಜೀಸಸ್ ಕ್ರೈಸ್ಟ್ ಅಲ್ಲಿ ಏನು ದೇವ್ರು ಕಾಣಿಸ್ಕೊಂಡ್ರು ಜನಗಳೆಲ್ಲ ಮುಖ್ಯವಾಗಿ ಶಿಷ್ಯರೆಲ್ಲ ಕ್ರಿಸ್ತನ್ಗೆ ಯಾವ ಥರ ಸೆಂಟ್ರಾದ್ರು ಪಿತೃಗಳಲ್ಲಿ ಕ್ರಿಸ್ತನ ಕಾಣಿಸ್ಕೊಂಡು ಅವಾಗ ಹೇಗಿರ್ತಾರೆ ಇಸ್ರೇಲ್ ಅದರ ಎಲ್ಲರೂ ಏನು ಮಾಡ್ತಾರೆ ಪಿತೃಗಳಿಗೆ ಸರಂಟ್ ಆಗ್ತಾರೆ ಪಿತೃಗಳಲ್ಲಿ ಮಾತೆಲ್ಲ ಏನ್ ಮಾಡ್ತಾರೆ ಕೇಳ್ತಾರೆ ಅವ್ರು ಯುದ್ಧದಲ್ಲಿ ಯಾರಿಗೆ ಜಯ ಇಸ್ರೇಲ್ಗೆ ಜಯ ಈ ರೀತಿ ದೇವರು ಪಿತೃಗಳಲ್ಲಿ ಕಾಣಿಸ್ಕೊಂತಾರೆ ಲಿಟ್ರಲ್ಲೇ ಕಾಣಿಸ್ಕೊಂತಾರೆ ಅಂದ್ರೆ ರೀ ಅದರ ಅಂಡರ್ಸ್ಟ್ಯಾಂಡಿಂಗ್ ಅದರ ಅದ್ಗೆ ಹೇಳೋದು ಯೇಸುಕುಸ್ ಹೇಳ್ತಾರೆ ಫಿಲಿಪನೇ ಏನ್ರಿ ನೀನು ಇಷ್ಟು ದಿನ ಹಾಂ ಅದು ಕೂಡ ನೀನ್ನ ಗ್ರಹಿಸ್ಕೊಂಡಿಲ್ವಾ ಏನ್ರಿ ನಾನನ್ನ ತಿಳ್ಕೊಂಡವನು ತಿಳ್ಕೊಂಡಂತ ರೀತಿನೇ ದೇವ್ರನ್ನ ತಿಳ್ಕೊಂಡಂತರಿತೀರಿ ದೇವ್ರನ್ನ ನೋಡಿದಂತ ಈಕ್ವಲ್ ಆಗ್ಬಿಟ್ಟು ನೋಡಿ ಇವಾಗ ಪಿತೃಗಳಲ್ಲಿ ಈ ತರ ಏನ್ ಮಾಡ್ತಾರೆ ದೇವರ ಒಂದು ಸ್ವರೂಪ ಕಾಣಿಸ್ಕೊಂಡಾಗ ದೇವ್ರ ಗುಣಾತಿ ಹೊರಗಳನ್ನ ಕಾಣಿಸ್ಕೊಂಡಾಗ ಏನಾಗ್ತಾರೆ ಇವರಲ್ಲಿ ಆ ಕ್ಯಾರೆಕ್ಟರ್ ಏನಾಗ್ತಾರೆ ಕಾಣಿಸ್ಕೊತಾರೆ ಅಲ್ವರ ಇವಾಗ ಇದೇ ತರ ನಾವು ಸತ್ಯವೇದಲ್ಲ ಏನಪ್ಪಾ ನೋಡಿದ್ರಿ ಡಿವೈನ್ ಪ್ಲಾನ್ ಅಲ್ಲಿ ಒಂದು ಲಾಸ್ಟ್ ಪ್ರಿಮಿಟ್ ಬರ್ತಾರೆ ನೋಡಿದ್ರೆ ಸ್ಟ್ರಕ್ಚರ್ ಸ್ಟ್ರಕ್ಚರು ಮೇಗಡೆ ಚಿಕ್ಕ ಹಿಂಡಿದೆ ಕೆಗಡೆ ದೊಡ್ಡ ಸಮೂಹ ಇದೆ ಅದೇ ಕಡೆ ಪಿತೃಗಳಿದೆ ಇದೆ ಇವಾಗ ಇವ್ರ ಮೂರು ಜನನು ದೇವ್ರ ಸ್ವರೂಪದಲ್ಲಿ ಇರ್ತಾರಪ್ಪ ಇದ್ರ ಕೆಳಗಡೆ ಯಾರು ಬರದ್ ನೋಡ್ತೀರಿ ಸಾಮಾನ್ಯ ಪುನರ್ತಾನದಲ್ಲಿ ಇಡೀ ಲೋಕ ಜನಗಳು ಏನ್ ಮಾಡ್ತಾರೆ ನಾವು ನಾವ್ ಹೌದಾ ಇಲ್ವಾ ಅಲ್ವಾ ನೋಡ್ತೀರಿ ಇವಾಗ ಇಡೀ ಲೋಕ ಜನ ಅವರು ಪಾಪದಿಂದ ಬಂದ ಬಂದ್ಮೇಲೆ ಅವ್ರು ಎಲ್ಲಿಗ್ ಬರ್ಬೇಕು ಯಾವ ಪರಿಪೂರ್ಣ ಅಂತ ಬರ್ಬೇಕು ಅವರು ಪಾಪನ ಬಿಟ್ಬಿಟ್ಟು ಆ ಆದಮ್ನ ಸೃಷ್ಟಿ ಮಾಡಿದ್ರು ಗೊತ್ತಾ ಪಾಪ ಮಾಡಕ್ಕಿಂತ ಮುಂಚೆ ಯಾವ ಲೆವೆಲ್ ಅಲ್ಲಿ ಆದಾಮ್ ಇದ್ನೋ ಅದೇ ಲೆವೆಲ್ಗೆ ಏನ್ ಮಾಡ್ಬೇಕು ಎಲ್ಲ ಪಾಪಿಗಳು ಭೂ ಇರೋರು ಬರ್ಬೇಕು ಹಾ ಇವಾಗ ಲೋಕದಲ್ಲಿ ಯಾರ ಸೆಂಟ್ರಲ್ ಜೇಲ್ ಇರೋರಲ್ಲ ಇವರೆಲ್ಲರೂ ಏನು ಮಾಡ್ಬೇಕು ಆ ಲೆವೆಲ್ ಬರಬೇಕು ಬರೋವರೆಗೂ ದೇವ್ರ್ ಬಿಡೋದಿಲ್ಲ ಅದಕ್ಕೆ ಸಾವಿರ ವರ್ಷ ಕೊಟ್ಟಿರೋದು ಸಾವಿರ ವರ್ಷದಲ್ಲಿ ಇವ್ರದ್ದು ಏನು ಮಾಡ್ತಾರೆ ಬೆಂಡ್ ಮಾಡಿ ಮೋಲ್ಡ್ ಮಾಡಿ ಚೇಂಜ್ ಮಾಡಿ ಅಲ್ಲಿಗೆ ತಂದೇ ತತ್ತರ್ರಿ ದೇವರು ಆದ್ರೆ ಆ ಲೆವೆಲ್ಗೆ ಯಾರು ಬರೋಲ್ವೋ ಅವ್ರಿಗೆ ನಿತ್ಯ ಜೀವನೇ ಇಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಅವರೆಲ್ಲ ಎಲ್ಗೋಗ್ತಾರೆ ಎರಡನೇ ಮರಣಕ್ ಹೋಗ್ತಾರೆ ಇದು ಕಂಡೀಷನ್ ರೀ ಇವಾಗ ಏನ್ರಿ ಇವಾಗ ನಾವ್ ಬೆಳ್ಸ್ಕೊಂಡ್ರೆ ಆ ಗುಣಗಳು ನಮ್ಗೆ ಚಿಕ್ಕ ಇಂಡ್ರಿ ನಾವ್ ಬೆಳಸ್ಕೊಂಡಿಲ್ವಾ ನಾವ್ ಎಲ್ಗೋತಿರಿ ಎಲ್ಗೋತಿರ ದೇವ್ ಕಾನ್ಸಲೇಷನ್ ಪ್ರೈಸ್ ಕೊಡ್ತಾರೆ ಬಾಪ ಒಲಿ ಅಂತ ಅಂದ್ಬಿಟ್ಟು ಇಲ್ಲ ನಂಗೆ ಅದು ಬೇಡ ಅಂತ ಅಂದ್ಬಿಟ್ಟು ಎಲ್ಲಾ ಮಾಡದ ಅಂತಂದ್ರೆ ಸರಿ ಅಪ್ಪ ನೀವ್ ಹೋಗಪ್ಪ ಸೆಕೆಂಡ್ ಎತ್ಕ ಸೆಕೆಂಡ್ ಎತ್ ಕಳಿಸ್ತಾರೆ ಹಂಗಾರೆ ಕ್ರಿಸ್ತನ್ ರಾಜದಲ್ಲೂ ಕೂಡ ಇದೇ ಕಂಡೀಷನ್ ಎಲ್ಲಾರು ಏನ್ರಿ ಕ್ರಿಸ್ತನ್ ತರಬ್ರಗ್ ಹೇಳ್ತಾರಲ್ಲ ಏನೋ ದೇವ್ರಿಗೆ ತನ್ನ ಮಗನ ಎಷ್ಟು ಫೇವರಿಟು ಅಂತ ಅಂದ್ಬಿಟ್ರು ಅಂತಂದ್ರೆ ಏನ್ರಿ ಅವನ ಎಕ್ಸಾಂಪಲ್ ಆಗಿ ಇಟ್ಬಿಟ್ಟವ್ರೆ ಎಲ್ಲರೂ ಯಾರ ಸ್ವರೂಪಕ್ಕೆ ಬರಬೇಕು ಈತನ ಸ್ವರೂಪಕ್ಕೆ ಬರಬೇಕು ಅದಿಗೆ ಹೊಡ್ಬೇಕ್ರೆ ಹಾ ನಿನ್ನ ದೇವರೇ ಅಲ್ವರ ನಿನ್ನನ್ನು ಏನು ಮಾಡಿದರೆ ಪರಮಾನಂದ ತೈಲ ಏನು ಮಾಡಿದರೆ ಅಭಿಷೇಕ ಮಾಡಿದಾರೆ ಎಲ್ಲ ನಿನ್ನ ಜೊತೆಗಾರಕ್ಕಿಂತ ನಿನ್ನ ಉನ್ನತವಾಗಿ ಏನು ಮಾಡಿದರೆ ಅಭಿಷೇಕ ಮಾಡಿದಾರೆ ಅಲ್ದರಾ ಅದಿಂಗಬೇಕ್ರೆ ಏನ್ರಿ ಹತ್ತು ಸಾವಿರ ಜನದಲ್ಲಿ ಧ್ವಜಪ್ರಾಯನು ಅಂದ್ರೆ ಏನ್ರಿ ಕ್ರೈಸ್ಟ್ ಅದಕ್ಕೆ ರೋಲ್ ಮಾಡಲ್ ಆಗಿ ಇಟ್ಟಿರಿ ಧ್ವಜಪ್ರಾಯನೋ ಬೈ ಎಂಡ್ ಆಫ್ ತೌಸಂಡ್ ಇಯರ್ಸ್ ಸಾವಿರ ವರ್ಷದ ಅಂತ್ಯಾಲಿಲಿ ಎಲ್ಲಾರು ಕ್ರಿಸ್ತನ ಸ್ವರೂಪಕ್ಕೆ ಬರ್ಲೇ ಬೇಕ್ರಿ ಕಂಡೀಷನ್ ಯಾರೇ ಇರ್ಬೋದು ಅದ ಎಂಥ ಧರ್ಮ ಇರ್ಬೋದು ಎಂಥ ವಿಶ್ವಾಸ ನಂಬಿಕೆ ಇರ್ಬೋದು ಇವಾಗ ಕಲ್ತಿದ್ರೆ ಪರಲೋಕ ರಕ್ಷಣೆ ಕಲ್ತಿಲ್ವಾ ಭೂಲೋಕ ರಕ್ಷಣೆ ಭೂಲೋಕ ರಕ್ಷಣೆ ಇದೇ ಕಂಡೀಷನ್ ಆದರೆ ನಾ ಭೂಲೋಕ ರಕ್ಷಣೆಗೆ ಇದ್ಬಿಡ್ಬೋದು ನಾನು ಇಷ್ಟ ಬಂದಂಗೆ ಇದ್ಬಿಡ್ಬೋದು ನಾನೆಲ್ಲೇ ಚಾಪಳಕ್ಕೆ ದುರ್ಕೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ಅದೆಲ್ಲ ಆಗದೆಲ್ಲ ಕೆಲಸಗಳೆಲ್ಲ ಎಲ್ಲರೂ ಕ್ರೈಸ್ಟ್ ಲೆಕ್ಕ ಅವ್ ವ್ಯವಸ್ಥೆ ಮಾಡ್ತೀನಿ ಅವಾಗ ಭೂಲೋಕ ಇರ್ತಾರೆ ಪರ್ಫೆಕ್ಟ್ ಆ್ಯಡಮ್ ಭೂಲೋಕದಲ್ಲಿ ಇದ್ದಿದ್ರೆ ಹೇಗಿದ್ದಿರೋದು ಪರ್ಫೆಕ್ಟ್ ಆ್ಯಡಮ್ಗೆ ಎಲ್ಲ ಪರ್ಫೆಕ್ಟ್ ಮಕ್ಳು ಹುಟ್ಟಿದ್ರೆ ಹೇಗಿದ್ದಿರೋದು ಏನು ಸೂಪರ್ ಆಗಿದ್ದಿರೋದಲ್ಲ ಭೂಮಿ ಅದರ ಆ ರೀತಿ ಏನು ಮಾಡ್ತಾರೆ ದೇವರು ಭೂಮಂಡಲ ಮಾಡ್ತಾರೆ ಮಾರ್ಪಾಡು ಮಾಡ್ತಾರೆ ಅದರ ಇದೇ ಏನ್ರಿ ಗಾಡ್ಸ್ ಪ್ಲಾನ್ ಇವಾಗ ಯೋಚನೆ ಮಾಡಿದ್ದೀನಿ ಅಂದ್ರೆ ಎಲ್ಲಾರಲ್ಲೂ ಕ್ರಿಸ್ತನ್ ಸ್ವರೂಪ ಅವಾಗ ಒಂದು ರೀತಿ ಏನ್ರಿ ದೇವರಲ್ಲಿ ಏನ್ ಮಾಡ್ದಂಗಾಯ್ತಾ ಹಾ ಪ್ರತ್ಯಕ್ಷ ಆಯ್ತು ದೇವ್ರ ಏನ್ ಮಾಡ್ದಂಗ ಆಯ್ತಾವ ಅವ್ರ ನಡುವೆ ಕಾಣಿಸ್ಕೊಂಡಂಗ ಆಯ್ತು ನೋಡಿ ಒಂದು ವಾಕ್ಯ ಇದೆ ಪ್ರಕಟಣೆಯಲ್ಲಿ ಓದೋಣ ಪ್ರಕಟಣೆಯಲ್ಲಿ ನೋಡಿ ನೋಡಂತೀನಿ ಎಲ್ಲಪ್ಪಾ ಅಂದ್ರೆ ಇಪ್ಪತ್ತೆರಡನೇ ಅಧ್ಯಾಯ ಹಾ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಮೂರು ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ನನಗೆ ಕೇಳಿಸಿತ್ತು ಅದು ಈಗ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ದೇವರ ನಿವಾಸವು ಎಲ್ಲಪ್ಪ ಇದೆ ಮನುಷ್ಯರಲ್ಲಿ ದೇವ್ರ ಪರ್ಲೋಕ ಬಿಟ್ಬಿಟ್ಟು ಬೂಲೋಕರ ಪರ್ಲೋಕದಲ್ಲಿ ನಮ್ಮ ತಂದೆ ಅಂತ ಹೇಳಬಹುದು ಅವಾಗ ಬೂಲೋಕ್ದಲ್ಲಿ ನಮ್ಮ ತಂದಿ ಅಂತ ಹೇಳ್ಬೇಕಾ ದೇವರು ಇರೋದು ರೀ ಅವ್ರು ಇರೋದೇ ಅಲ್ಲೇ ದಟ್ ಈಸ್ ಈಸ್ ಪ್ಲೇಸ್ ದಟ್ ಇಸ್ ಈಸ್ ಅಬೌಟ್ ಆದರೆ ಕ್ರಿಸ್ತನ ಒಂದು ಗುಣಲಕ್ಷಣಗಳು ಕ್ರಿಸ್ತನ ಸ್ವರೂಪ ಎಲ್ಲ ಮನ್ಸಲ್ಲಿ ಕಾಣಿಸ್ಕೊಬೇಕ್ರೆ ಇಡೀ ಭೂಮ ಭೂಮಿ ಹೆಂಗಿರ್ತಾರಪ್ಪ ಅಂದ್ರೆ ದೇವ್ರ ನಿವಾಸವೂ ಎಲ್ಲಿದೆ ಮನುಷ್ಯರಲ್ಲೇ ನಡುವೆ ಇದೆ ಅದಕ್ಕೆ ನಿನ್ನ ರಾಜ್ಯವೂ ಬರುವುದಾಗಿ ನಿನ್ನ ಚಿತ್ತ ಪರಲೋಕದಲ್ಲಿ ತಲೆ ಭೂಲೋಕದಲ್ಲಿ ಬೇಕಾ ಭೂಲೋಕ್ ತಲೆ ದೇವ್ರ ಚಿತ್ತ ಅಂದ್ರೆ ನಾವು ಎಲ್ಲ ಬೇಸಿಕ್ ಕ್ಲಾಸಲ್ಲಿ ಏನ್ ನೋಡಿದ್ರಿ ದೇವ್ ಚಿತ್ತ ಅಂದ್ರೆ ಏನ್ರಿ ಜಗಳ ಎಲ್ಲ ಕರಾಟೆ ಎಲ್ಲ ಹೊಟ್ಟೆ ಎಲ್ಲ ಎಲ್ಲ ಓಕೆ ಸರಿ ಸಿಂಹ ಹೂಲ್ ತಿಂತದೆ ಇಷ್ಟೇ ದೇವ್ರ ಚಿತ್ತ ಆ್ಯಕ್ಚುಲಿ ಏನು ಗೊತ್ತಾ ಏನ್ರಿ ಮನುಷ್ಯರು ಮನುಷ್ಯರ ಮೇಲೆ ಏನ್ ಮಾಡ್ಬಾರ್ದು ದೊರೆತನ ಮಾಡೋ ಹಾಗಿಲ್ಲ ಅಲ್ವರ ಮನುಷ್ಯನ್ಗೆ ಆದಾಮ್ಗೆ ಏನ್ ಕೊಟ್ಟಿದ್ರೆ ಆಶೀರ್ವಾದ ಅದೇ ಗಾಡ್ಸ್ ವಿಲ್ ನೀನ್ ಬೂಲ್ ಹೋಗ್ತಾ ಮಾಡ್ರಿ ನೀನು ವಶ ಪಡಿಸ್ಕೋ ದೊರೆತನ ಮಾಡೋ ನಿನ್ ಬೂಲ್ ಹೋಗ್ತಾ ಚೆನ್ನಾಗಿರೋಂತ ಇದೇ ದೇವ್ ಚಿತ್ತಾರಿ ಈ ಚಿತ್ತನ ನೆರವೇರಿಸಿದಿಕ್ಕೇನೆ ಕ್ರೈಸ್ಟ್ ಬಂದಿದ್ದು ಅಂದ್ರೆ ದೇವ್ ಚಿತ್ತ ಏನು ಆದಾಮ್ ತರ ಎಲ್ಲರೂ ಇರ್ಬೇಕು ಯಾವಾದಾಮ ಮೊದಲನೇ ಆದಾಮು ಎರಡನೇ ಆದಾಮ್ ಅಲ್ಲರ ನಮ್ಮ ಫಸ್ಟ್ ಬರೀ ಮೊದಲನೇ ಆದಾಮ್ ತಿನ್ಕೊಂಬಿಡ್ತೀರಿ ಅದರ ಎರಡನೇ ಆದಾಮ್ ಅಲ್ಲ ಅವ್ರಿಗೆ ಡೂಪ್ಲಿಕೇಟು ಅವ್ರ್ ನೆಂಟ್ಕೊಂಬಿ ಪಿಕ್ಚರ್ ಅಲ್ಲಿ ಎಲ್ಲಾರು ಎರಡನೇ ಆದಮ್ ತರ ಇರಬೇಕು ಅಂತ ಅಂದ್ಬಿಟ್ರೆ ಗಾಡ್ಸ್ ವಿಲ್ ಅದರ ಈ ಚಿತ್ರ ಅದೇನು ಹೇಳ್ತಾರೆ ಏನಾಗಿದ್ದಾರೆ ನಿನ್ನ ಚಿತ್ತವು ಪದೋ ನೆನಪಿಸ್ಬೇಕಾದ್ರೆ ಬುಲೋಕ್ದಲ್ಲಿ ಪದೋದಲ್ಲಿ ದೇವ್ ಚಿತ್ರ ನಡುವೆ ಬೇಕಾರೆ ಹೆಂಗಿದ್ರೆ ಅಲ್ಲಿ ಕ್ರೈಸ್ಟ್ ಇಲ್ಲ ಜೊತೆಗೆ ಜೊತೆಗೆ ಜೊತೆಗಿದ್ರಲ್ಲ ಎಲ್ಲ ಹಿಂಗೈತೆ ಅಲ್ಲಿ ಜಗಳ ಎಲ್ಲ ಏನೈತಾ ಹೆಂಗೋ ನೋಡಪ್ಪ ಪೀಸ್ ಆಗಿ ಸಮಾಧಾನ ಯಾಕೆ ಕ್ರೈಸ್ಟ್ ಇದ್ದಾರೆ ಇದೇ ತರ ಬುಲೋಕ್ ಎಲ್ಲ ಕ್ರೈಸ್ತ ತುಂಬ್ಕೊಂಬಿಟ್ರೆ ಏನಾರ ಈ ತರ ಏನೂ ಇರಲ್ಲ ಕಾನ್ಸೆಪ್ಟ್ ಇರಲ್ಲ ಎಲ್ಲ ಸೂಪರ್ ಆಗಿರ್ತೀರಿ ಅವ್ನೋ ಏನ್ ಹೇಳ್ತಾರೆ ದೇವ್ರೀಕ್ಷ ಆತನು ಅವರೊಡನೆ ವಾಸ ಮಾಡುವರು ಓಹೋ ಹೋಹ್ ಅಂದ್ರೆ ದೇವ್ರನ್ನ ದಿಟ್ರಲ್ ಆಗಿ ನೋಡ್ಬಿಟ್ರು ಅಂತಂದ್ರೆ ಇಲ್ಲಿ ಸಾವಿರ ವರ್ಷದಲ್ಲಿ ದೇವ್ರ ಏನ್ ಮಾಡ್ತಾರೆ ಮನುಷ್ಯ ನಡುವೆ ಹಂಗೆ ವಾಕಿಂಗ್ ಮಾಡ್ಕೊಂಡ್ ತಿರ್ಗಾಡ್ತಾರೆ ಓಹ್ ಏನಪ್ಪ ರಾಜು ಜಾಕಿಂಗ್ ಮಾಡ್ತಾ ಇದ್ಯಾದ ನಡೀತೇವ್ರೆ ಹೋಗಿ ಬರ ಇವತ್ತು ಮೀನ್ ಇಟ್ಕೊಂಡ್ ಬರೋಣ ಕಮಾನ್ ಕಮಾನ್ ಲೆಟರ್ಸ್ ಅಂತ ದೇವ್ರ್ ಹೋಗ್ತಾರ ಸರಿ ಇವಾಗ ನಾನು ಇಂಡಿಯಲ್ಲಿ ಇರ್ತೀನಿ ಅಮೆರಿಕಲ್ಲಿ ಒಬ್ರು ಕೇಳ್ತಾರೆ ಎಲ್ಲಿ ಇವತ್ತು ಗಾಡ್ ಬರ್ಲೇ ಇಲ್ವಲ್ಲ ಅವ್ರೆಲ್ಲ ಅಮೇರಿಕಾಗ ಹೋಗ್ಬಿಟ್ಟಾರೆ ಇಂಡಿಯಾಗ ಹೋಗ್ಬಿಟ್ಟು ಇದೆ ಡಿಸ್ಕಸ್ ಆಗ್ತದ ಎಲ್ಲ ಲಿಟ್ರಲ್ ಅದ ರೀ ನಾವು ಗ್ರಹಿಸ್ಕೊಬೇಕು ಬುದ್ಧಿವಂತರು ಏನು ಮಾಡ್ತಾರೆ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಲ್ವಾರ ದೇವ್ರು ಲಿಟ್ರಲ್ ಆಗಿ ಬೂಲ್ ಹೋಗ್ತಾರೆ ಮನುಷ್ಯನೋ ವಾಸ ಮಾಡ್ತಾರೆ ಮನೆಯಲ್ಲಿ ಹಂಗಾರೆ ಹಾಂ ಕ್ಯೂ ನಿಂತ್ಕೊಂಡ್ಬಿಡ್ತಲ್ಲ ಮನೆ ಮುಂದೆ ಯೋಚಿಸ್ಬಿಟ್ಟು ಯೇಸು ಕುಸುಗೇ ಅವರು ಇಡೀ ಊರೇ ಮನೆ ಮುಂದೆ ನಿಂತಿದಂತೆ ಅಲ್ವರ ಅವ್ರಿಗೆ ಅಷ್ಟೊಂದು ಏನಾಗಿತ್ತೆ ಕ್ರೌಡ್ ಇತ್ತಂದ್ರೆ ನೀವು ದೇವ್ರ ಏಟ್ರಲ್ ಆಗಿ ಬಂದ್ಬಿಡ್ತಾರ ಯಾರ ನಡುವೆ ಮನುಷ್ಯರಲ್ಲಿ ದೇವರು ಗುಣಗಳು ಕಾಣಿಸ್ಕೊಂಡವಾಗ ಈ ಭೂಮಂಡಲ ಹೆಂಗಿರ್ತದೆ ಹಾಂ ದೇವರೇ ಭೂಲೋಕದಲ್ಲಿ ದೇವ್ರೇ ಭೂಲೋಕ್ತರಪ್ಪ ಆತರ ಇರ್ತಾರಂತೆ ಹಾ ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಓಹೋ ಏನು ದೇವರು ಸಿಂಹಾಸನ ಎಲ್ಲ ಬರಪ್ಪ ಪ್ರಜೆಗಳು ಅಂತ ಈ ತರ ಅಲ್ಲ ಏನ ನಮ್ಗೆ ಡೆಮಾನ್ಸ್ಟ್ರೇಷನ್ ನಾವು ಏನ್ ಮಾಡ್ಕೋ ಸ್ವಲ್ಪ ಗ್ರಹಿಸ್ಕೊಬೇಕು ಅದರ ಏನ್ರಿ ಆದಮನ ಸೃಷ್ಟಿ ಮಾಡ್ಬೇಕಾರೆ ದೇವ್ರಿದ್ರ ಹದ ಪಕ್ಕದಲ್ಲಿ ಹಾಂ ಸರಿಪಾ ಎಲ್ಲ ದೊರೆತನ ಕೊಟ್ಟೀನಿ ನೀನು ಎಲ್ಲ ನೀನು ಆಟಾಡ್ಕೊಂಬಾ ನಾ ಇಲ್ಲೇ ಸಿಂಹಸಿಮೆ ಕೂತಿರ್ತೀನಿ ಸಾಯಂಕಾಲ ಬಂದ್ಬಿಟ್ಟು ಊಟಕ್ಕೆ ಅಂತಂಬು ಏನು ಮಾಡಿದೆ ಎಲ್ಲ ಎಲ್ಲ ಹಾಕೊಂಡು ಕೇಳಿದ್ರ ಅಲ್ಲ ಏನರೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ದೇವರು ಇರೋ ಸ್ಥಾನದಲ್ಲಿ ಇರ್ತಾರೆ ಎಲ್ಲವನ್ನೂ ಏನು ಮಾಡ್ತಿರ್ತಾರೆ ಸೂಪರ್ವೈಸ್ ಮಾಡೋ ಅದಕ್ಕೆ ನಮಗೆ ಸಾಂಗ್ ಇಲ್ಲಿ ಸಿ ಕ್ರಾನಿಕಲ್ಸಲ್ಲಿ ಏನು ಹೇಳ್ತಾರೆ ಯಹೋವನ ಕಣ್ಣು ಭೂಲೋಕದಲ್ಲಿ ಯಾರು ತನಗೆ ಯಥಾರ್ಥವಂತರಾಗಿ ಬಾಳ್ತಾರೆ ಅಂದ್ಬಿಟ್ಟು ಹುಡುಕ್ತಾನೇ ಇದೆ ಅಂತ ನಾವು ಒಂದು ವಾಕ್ಯ ಓದ್ತಿರಿ ಡ್ ಅಪನ್ ದ ಐಸ್ ಆಫ್ ಲಾರ್ಡ್ ಆರ್ ಆಲ್ವೇಸ್ ದ ರೈಟಸ್ ಆಫ್ ದಿ ಸರ್ ಅಂದ್ಬಿಟ್ಟ ಏನ್ರಿ ಯಾರ ನೀತಿವಂತರಾಗಿದ್ರೆ ಹುಡುಕ್ತಾನೇ ಇದ್ರೆ ದೇವರು ಅಂದ್ರೆ ಕ್ರಿಶ್ಚಿಯನ್ ಏನು ಮಾಡ್ತಾರೆ ದೇವರು ಇದನ್ನೇ ಹುಡುಕ್ತಾ ಇರ್ತಾರೆ ಯಾರು ದೇವ್ರಿಗೆ ಭಯ ಭಕ್ತಿ ಇದ್ದಾರೆ ಇದಾರೆ ಅಂದ್ರ ಅದು ದಟ್ ಈಸ್ ಗಾಡ್ಸ್ ಕ್ಯಾರೆಕ್ಟರ್ ಅದ ಸೊ ಅದ್ಕೆ ನೋಡ್ಬೇಕ್ರೆ ಏನ್ರೀ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂತಂದ್ರೆ ಯಾವ ರೀತಿ ಲಿಟ್ರಲ್ ಆಗಿ ಫ್ಲೆಶ್ ಅಲ್ಲಿ ಇದನ್ನು ಏನು ಮಾಡ್ಬೇಕು ಸತ್ಯವೇದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹಿಂಗೆ ನಾವು ಓದ್ರಿ ಯೋಹಾನದಲ್ಲಿ ಹಾ ದೇವರನ್ನು ಯಾರೂ ಎಂದಿಗೂ ಕಂಡಿಲ್ಲ ಅಲ್ಲರ ಆತರ ಮಡಿಲಿದ್ರಂತ ಕುಮಾರನೇ ಆತ ನಮ್ಗೆ ಏನು ಮಾಡಿದರೆ ಹಾ ಗೋಚರ ಪಡಿಸಿದ್ದಾರೆ ಆ ರೀತಿನೇ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಏನಾಗ್ತಾರೆ ಗೋಚರ ಆಗ್ತದೆ ಓಹೋ ದೇವ್ರಂದ್ರೆ ಏನಪ್ಪಾ ದೇವ್ರ ಗುಣಗಳಂದ್ರೆ ಏನು ಅಂತ ಅಂದ್ಬಿಟ್ಟು ಅಲ್ಲರ ಅದಕ್ಕೆ ಬೈ ಹೇಳ್ತಾರಲ್ಲ ಏನಂತಾರೆ ಹಾ ನಾವು ವಾಕ್ಯ ಓದದ್ ಏನು ಸಂಡೆ ನೋಡಿ ಓದೋ ಉಮಾಪುರದಲ್ಲಿ ಮೂರನೇ ಅಧ್ಯಾಯ ರೋಮಪುರದಲ್ಲಿ ಮೂರನೇ ಅಧ್ಯಾಯದಲ್ಲಿ ತಿಳುವಳಿಕೆಯುಳ್ಳವನೂ ಇಲ್ಲ ದೇವರನ್ನು ಹುಡುಕುವವನೂ ಇಲ್ಲ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರಾದರು ನೋಡ್ರಾ ನೋಡ್ರ ಇಂಗ್ಲೀಷ್ ಹೊತ್ತಿನ ಕೇಳಿ ಅಂತಾರೆ ದೇರ್ ಇಸ್ ನನ್ ಅಂಡರ್ಸ್ಟ್ಯಾಂಡ್ ಅತ್ ದೇವ್ರು ಹೇಳೋದ್ ನೋಡಿದ್ದೀನಿ ಒಬ್ರು ಕೂಡ ಬುದ್ಧಿನಿ ಇಲ್ವಂತರಿ ಆಮೇಲೆ ದೇರ್ ಇಸ್ ನನ್ ನಂದ್ ಸಿಖತ್ ಆಫ್ಟರ್ ಗಾಡ್ ಅಂತ ಹೇಳ್ತಾರೆ ಏನ್ ಅರ್ಥ ಒಬ್ರು ದೇವ್ರ್ ರಿಯಲ್ ಫ್ಯಾಕ್ಟ್ ಆಯ್ದು ಹಂಗ ನಾವೆಲ್ಲ ದೇವ್ರ್ ಹುಡ್ಕಿಲ್ವಾ ಬರ್ ಏನ್ ಬದ್ರ ಹಂಗೆಲ್ಲ ಅಂತೀರ ಅಂದ್ರೆ ಬೈಬಲ್ ಹೇಳ್ತಾರೆ ನೋಡಿದಿನಿ ಅದ್ರ ಏನ್ ಗೊತ್ತಾಯ್ತು ಅರ್ಥ ನಿಜವಾಗ್ಲೂ ಸಿನ್ಸಿಯರ್ ಆಗಿ ನಾವು ದೇವ್ರನ್ನ ಯಾರು ಹುಡುಕಿಲ್ಲ ರೀ ಅದರ ನಾವೆಲ್ಲ ದೇವ್ರನ್ನ ಏನಕ್ಕೆ ಇಷ್ಟು ಅಟ್ರಾಕ್ಟ್ ಆಗಿ ಬಂದಿದ್ದೀರಿ ಯೋಚನೆ ಮಾಡಿದ್ದೀರಿ ಅದರ ನಾವೆಲ್ಲ ದೇವ್ರನ್ನ ಏನಕ್ಕೆ ಇಷ್ಟು ನಾವು ನಂಬ್ತೀರಿ ಏನಕ್ಕೆ ಇಷ್ಟು ಭಯ ಭಕ್ತಿಗೆ ಇರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಏನು ಗೊತ್ತಾ ದೇವ್ರು ನಮಗೆಲ್ಲ ಒಳ್ಳೇದು ಮಾಡ್ತೀವಿ ಅಂತ ಹೇಳೋರೆ ಇವೆಲ್ಲ ಮಾಡ್ದಿರಾ ದೇವ್ರು ನಮಗೆ ಏನಪ್ಪ ನಾನು ನಿಮ್ಮನ್ನ ಕೇರೇ ಮಾಡಲ್ಲ ನಾನು ನಿಮ್ಮ ಕಡೆ ಏನೂ ನೋಡೋದಿಲ್ಲ ನಿಮಗೂ ನಮಗೂ ಸಂಬಂಧ ಇಲ್ಲ ಅಂತಂದ್ರೆ ನಾವು ದೇವ್ರನ್ನ ನೋಡ್ತೀರಾ ಅದರ ನೋಡ್ಬೇಕ್ರಿ ಅದರ ಅದಕ್ಕೆ ಹೇಳೋದು ದೇವರು ಬೆನಿಫಿಟ್ ಇಲ್ದ್ರೆ ಒಬ್ಬ ಮನುಷ್ಯ ಕೂಡ ಏನು ಮಾಡಲ್ಲ ಅಂತಾರೆ ದೇವ್ರನ್ನ ನೋಡೋದಿಲ್ವಂತೆ ಇದು ಹೇಗೆ ಅಂತಂದ್ರೆ ಹೆಂಗೇಂದ್ರೆ ಒಂದು ಸ್ಟೋರಿ ನೋಡಿ ನಮ್ಮ ಅಲ್ಲಿ ಕೂಡ ಮಾಡ್ತಾರೆ ಬ್ರದರ್ ಪರಿತ ಕೆಲವೊಂದ್ಸತಿ ಅಪ್ಪ ಮಗನ್ಗೆ ತುಂಬಾ ಕಷ್ಟಪಟ್ಟಿ ಮಕ್ಳನ್ನ ಚೆನ್ನಾಗಿ ಓದಿಸ್ತಿದ್ದೀವಿ ಕಷ್ಟಪಟ್ಟು ಏನು ತನಗಿರೋಂಥದ್ದು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿ ಊಟ ಬಿಟ್ಟು ತನಗೆ ಜೀವನದಲ್ಲಿರೋಂಥ ಅನೇಕ ಸುಖಗಳನ್ನೆಲ್ಲ ಬಿಟ್ಟು ಚೆನ್ನಾಗಿಲ್ಲೇ ಅಂತೆಲ್ಲ ಮೇಲೆ ಆ ಮಕ್ಕಳೆಲ್ಲ ದೊಡ್ಡವರಾಗಿದ್ಮೇಲೆ ಚೆನ್ನಾಗಿ ಅವ್ರಿಗೆಲ್ಲ ಒಳ್ಳೆ ಸ್ಥಾನಮಾನಗಳು ಬಂದಿದ್ಮೇಲೆ ಹಾಂ ಅಂತ ತಂದೆನ ಮರ್ತೋಗ್ಬಿಟ್ಟ ಅಂತಂದರೆ ಅವ್ರ ತಂದೆಗೆ ಹೇಗಿರ್ತಾರೆ ಅವರ ಅವ್ರ ತಂದೆ ಏನು ಮಾಡಿಕೊಲ್ಲ ಎಕ್ಸ್ಪ್ರೆಸ್ಸು ಹೋಗಲ್ಲ ಆದರೆ ಅವ್ರ ಮನಸ್ಸಲ್ಲಿ ಎಷ್ಟು ದುಃಖ ಇರ್ತಾರೆ ಎಷ್ಟು ಕಷ್ಟ ಇರ್ತಾರೆ ಎಷ್ಟು ಹರ್ಟ್ ಆಗಿರ್ತಾರೆ ಆಗಿರ್ತಾರಲ್ವರ ಸೊ ಅವ್ರು ಏನು ಇದ್ರು ನೋಡ್ತಾರೆ ಅವಾಗ ಮಕ್ಳುಗಳ ಹತ್ರ ಅಂತಂದರೆ ಇವ್ರ ಹತ್ರ ಇವರು ನಮ್ಗೆ ಆಸ್ತಿ ಕೊಡಲಿ ಸಿರಿ ಸಂಪತ್ತು ಕೊಡಲಿ ಅಂತ ಏನು ಮಾಡಕ್ಕೆ ಹೋಗಲ್ಲ ತಂದೆ ಇದ್ರು ನೋಡ್ಕೊಳ್ಳಿ ಏನು ಎದುರು ನೋಡ್ತಾರೆ ಕೊಡ್ಬೇಕಾದ್ರೆ ಅಂತ ಒಂದು ಗೌರವ ಏನು ಮಾಡಲಿ ಕೊಡಲಿ ಇಷ್ಟೇ ಎದುರು ನೋಡೋದ್ರಿ ಅಲ್ವರಾ ಸೊ ಸಿಂಪಲ್ ಅದರ ಇದೇ ಕಾನ್ಸೆಪ್ಟು ನಮ್ಮ ತಂದೆ ದೇವ್ರ ದೇವ್ರು ಏನಪ್ಪಾ ಮಾಡೋದ್ರಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋರ ಎಲ್ಲಾ ಯಾರ್ಗೋ ಸೃಷ್ಟಿ ಮಾಡೋದು ಹ ಅಲ್ರ ಮಗನ್ಗೋಸ್ಕರ ಅಂತ ಹೇಳ್ತಾರೆ ಅವರು ಪರ್ಲೋಗದಂತ ಅವ್ರ ದೇವ್ರ ಕುಮಾರ ಇನ್ ನಾವಲ್ಲ ನಾವ ದೇವ್ರ ಮಕ್ಳು ತಾನೆ ನಮ್ಗೋಸ್ನ ಏನ್ ಮಾಡೋದ್ರಲ್ರ ಐಝ ಫಾರ್ಟಿ ಫೈವ್ ಏಟಿನ್ ಹೇಳ್ತಾರ ಮನುಷ್ಯನ್ಗೆ ನಿವಾಸಕ್ಕಾಗಿ ಮಾಡಿದಾರೆ ಇದು ಇದು ನಮ್ಮನೆ ಸೃಷ್ಟಿ ಮಾಡೋರೆ ಕೊಟ್ಬಿಟ್ಟು ನಮಗ್ ಕೊಟ್ಬಿಟ್ಟು ಹ ಏನಪ್ಪಾ ಕೇಳ್ತಾರಂದ್ರೆ ಹ ಕಂದ ಏನ್ ಮಾಡೋದು ನನ್ಗೆ ಸ್ವಲ್ಪ ವಿಧೇನಾಗಿರು ಅಂತಂದ್ರೆ ನಾವೇನ್ ಹೇಳ್ತೀರಿ ಅಂತಂದ್ರೆ ಒಬ್ಬನು ದೇವ್ರನ್ನ ಹುಡ್ಕಲ್ಲ ಅದ್ರ ನಮ್ ದೇವ್ರ ಬಂದ್ಬಿಟ್ಟು ನಾನ್ ಮಾಡಿರ ಮಿಸ್ಟೇಕ್ ಶಿಕ್ಷಿಸ್ತಾ ಹೋದ್ರೆ ದೇವ್ರ ಕಡೆ ತಿರ್ಗಿ ನೋಡ್ತೀರಾ ಇಲ್ಲಾರಿ ನಾನ್ ಮಾಡಿದ್ರ ತಪ್ಪುಗಳೆಲ್ಲ ದೇವರನ್ನ ಖಂಡಿಸ್ತಾನೆ ಹೋದ್ರೆ ತಿತ್ತಾನೆ ಹೋದ್ರೆ ದೇವ್ ಕಡೆ ತಿರುಗ್ತೀರಾ ತಿರುಗದಿಲ್ಲ ಹಾ ಆದ್ರೆ ನೋಡ್ಬೇಕ್ರಿ ಅದೇ ಹೇಳೋ ಸತ್ಯ ದಟ್ ಈಸ್ ಕಾನ್ಸಿಕ್ರೇಷನ್ ಕಾನ್ಸಿಕ್ರೇಷನ್ ಅಂತಂದ್ರೆ ದೇವ್ ನಮ್ಗೆ ಯಾವಾಗ ಒಳ್ಳೇದ್ ಮಾಡಿದ್ರೆ ದೇವ್ರನ್ನ ನೆನ್ಸ್ಕೊಳೋದಲ್ಲ ಅದ್ರ ದೇವ್ರ ಶಿಕ್ಷಿಸಿದ್ರು ಸೇರಿ ಗೊತ್ತಾ ದೇವ್ರ ಇರ್ಬೇಕ್ರಿ ಅದೇ ಕ್ಯಾರೆಕ್ಟ್ರು ದೇವ್ರಿಗೆ ಇವತ್ತು ನೋಡ್ತಾರ ನಮ್ಮಲ್ಲಿ ಅದರ ನಾವು ಸತಿಯಲ್ಲಿ ಹೇಗಿರ್ತೀರಿ ಅದರ ನಮ್ಮ ಕಾಲಿಂಗ್ ಇಲೆಕ್ಷನ್ ಶೂರ್ ಮಾಡ್ಕೊಂಡು ಯಾವ ಲೆವೆಲ್ವರೆಗೂ ಹೋಗ್ತೀರಿ ಅಂತ ಅಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ವಾಕ್ಯ ಹೇಳ್ತಾರೆ ಇಲ್ಲಿ ಇಬ್ಬರು ಸಲ ಟ್ವೆಲ್ ಇಬ್ರೇರ್ ಇವ್ರ ಹನ್ನೆರಡರಲ್ಲಿ ನಾವು ಹೇಗಿರ್ಬೇಕು ಗೊತ್ತಾ ಈ ಕಾನ್ಸಿಕ್ರೇಷನಲ್ಲಿ ಅಲ್ಲಿ ಹನ್ನೆರಡನೇ ಅಧ್ಯಾಯಿ ಹ ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಒಂಥರ ಕನ್ನಡದಲ್ಲಿ ಪ್ರಾಣಾಯಪವರೆಗೂ ಇನ್ನೂ ಎದುರಿಸಲಿಲ್ಲ ಅಂತ ಒಂಥರ ವಿಚಿತ್ರವಾಗಿದೆ ಅದರ ಪಾಪವನ್ನು ಎದುರಿಸ ಹೋರಾಟ ಮಾಡೋದಲ್ಲಿ ನಿಂತರೆ ಪ್ರಾಣಾಪಾಯ ಅದು ಸರಿ ಎದುರಿಸಬೇಕು ಅಂತಾರೆ ಅದರ ಏನೋ ಪಾಪ ಏನ್ ಪಾಪವನ್ನು ಎದುರಿಸಕ್ಕೆ ಪ್ರಾಣಾಪಾಯ ಏನಾಯ್ತದೆ ಇದು ಬೇರೆ ಅಂತೀನಿ ಯು ಹಾವ್ ನಾಟ್ ರೆಜಿಸ್ಟರ್ಡ್ ಅನ್ ಟು ಬ್ಲೆಡ್ ಸ್ಟ್ರೈವಿಂಗ್ ಅಗೇನ್ಸ್ಟ್ ಸಿನ್ ಇದು ಕೆ ಜಿ ಬಿಯಲ್ಲಿ ಒಂಥರ ಟಫ್ ಟ್ರಾನ್ಸ್ಲೇಷನ್ ಇದು ಇನ್ ಏನು ಹೇಳ್ತಾರೆ ಅಂದ್ರೆ ನಾ ಪಾಪನ ಹೋರಾಡೋದ್ರಲ್ಲಿ ಎಲ್ಲಿವರೆಗೂ ಹೋರಾಡಬೇಕು ಅಂದ್ರೆ ಸತ್ರು ಸರಿ ಅದರ ಆ ಕೆಲಸ ಇಷ್ಟ ಇಲ್ಲ ಅಂದಮೇಲೆ ನಾವು ಮಾಡಕ್ಕೆ ಹೋಗ್ಬಾರ್ದು ಹೋಗ್ಬಾರ್ದ ಮಾಡಕ್ ಹೋಗ್ಬಾರ್ದು ಹೌದಾರ ಆ ರೀತಿಲಿ ನಮ್ಮ ಕಾನ್ಸಿಕ್ರೇಷನ್ ಏನಾಗಿರ್ಬೇಕು ಇರಬೇಕು ಡೆಡಿಕೇಟೆಡ್ ಆ ಅಂತ ಮಕ್ಳಿಗೇನೆ ದೇವ್ರು ಏನು ಹೇಳೋದು ನಿನ್ನೆ ನೀನು ಹೇಗಿದ್ದೆ ಇವತ್ತು ವಾತ ಹೇಗಿದ್ಯಾ ನಾಳೆ ಹೇಗಿರ್ತೀಯಾ ಅಂಥವ್ರಿಗೇನೆ ದೇವ್ರು ಏನು ಮಾಡ್ತಾರೆ ಜೀವವೆಂಬಂತ ಜಯಮಾಲ ಏನು ಮಾಡ್ತಾರೆ ದೇವ್ರು ನಮಗೆ ದಯ ಪಾಲಿಸ್ತಾರೆ ಪರಲೋಕದ ರಕ್ಷಣೆ ಏನು ಮಾಡ್ತಾರೆ ದೇವ್ ನಮಗೆ ಕಿರೀಟವಾಗಿ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇಂಥ ಲ್ಯಾಕ್ ಆ್ಯಂಡ್ ಫಾರ್ಟಿ ಫೋರ್ ತೌಸಂಡ್ನ ಇಂಥ ದೇವ್ರ ಸುಪ್ತದಲ್ಲಿ ಬೆಳೆ ಅಂತ ಗುಣ ಲಕ್ಷಣಗಳು ಯಾರಿಗಿದ್ಯೋ ದೇವ್ರ ಮಕ್ಳನ್ನ ಏನು ಮಾಡ್ತಾರೆ ದೇವ್ರ ಗೊತ್ತ ನೋಡ್ತಾರೆ ಇದು ಕ್ರೈಸ್ಟ್ ಲೈಕ್ನೆಸ್ಗೆ ಬಿಡಿ ಅಂತ ಏನು ರೀ ಒಂದೊಂದು ಏನೇ ಅದರ ರೀತಿಗಳು ಓಕೆನಾ ಚಿ ನಾವು ಇಲ್ಲಿ ನಿನ್ಸನಾ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ